ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್ ಓಕೆ ನೀನು ಏನು ನೋಡಿದ್ರಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಎಲ್ಲ ಮುಗೀತು ಚಕ್ರ ಬಡ್ಡಿ ಮೇಲೆ ಬೇರೆ ಬೇರೆ ಥರದ ಕ್ವಶನ್ಸ್ ಎಲ್ಲ ನೋಡಿದ್ರಿ ಇವತ್ತು ಬೇರೆ ಚಪ್ ನೋಡೋಣ ಪಿ ಡಿ ಎಫ್ ಕಳಿಸಿದ್ದೀನಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿರಿ ನನ್ನ ಟೆಲಿಗ್ರಾಮ್ ಲಿಂಕ್ ಕಳಿಸಿದ್ದೀನಿ टेलीग्राम लिंक कौ टेलीग्राम लिंक बाय संतोष सर टेलीग्राम लिंक की एफ इवत तो क्लास पी डी एफ क्या ಅಲ್ಲಿ ಪಿ ಡಿ ಪಿ ನೋಡ್ತಾ ಇರಿ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತಿದೆ ಓ ಸರ್ಚ್ ಮಾಡಿ ಇವತ್ತೇನು ಮಾಡೋಣ ಪಾಲುಗಾರಿಕೆ ನೋಡೋಣ ಹೌದಾ ಪಾಲುಗಾರಿಕೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಬಗ್ಗೆ ನೋಡೋಣ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ದಲ್ಲಿ ಯಾವ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಪಾರ್ಟ್ನರ್ಶಿಪ್ ಮೇಲೆ ಚಕ್ರ ಬಡ್ಡಿ ಮೇಲೆ ಹೇಗೆ ಹೇಳ್ತಾರೆ ಅಂತೇಳಿ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ಬಿಡಿಸಿದ್ರೆ ಪಾಲುಗಾರಿಕೆ ಮೇಲೆ ಹೇಗೆ ಕೇಳ್ತಾರೆ ಕ್ವಶನ್ಸ ನೋಡೋಣ ಪಾಲುಗಾರಿಕೆ ಅಂದ ತಕ್ಷಣ ಏನು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಒಂದು ವರ್ಷದಲ್ಲಿ ಒನ್ ಇಯರ್ಗೆ ಟ್ವೆಲ್ವ್ ಮಂತ್ಸ್ ಈ ಹನ್ನೆರಡು ತಿಂಗಳಲ್ಲಿ ಒಬ್ಬ ಇಬ್ರು ಮೂರು ಜನ ಅವ್ರಿಗೆ ಮೂರು ಜನ ಎ ಮತ್ತು ಬಿ ಪಾಲುದಾರರು ಎ ಮತ್ತು ಬಿ ಒಂದು ಕಂಪನಿಯ ಪಾಲುದಾರರಾಗಿರ್ತಾರೆ ಅಥವಾ ಎ ಮತ್ತು ಬಿ ಮತ್ತು ಸಿ ಮೂರು ಜನ ಒಂದು ಕಂಪನಿಯ ಪಾಲುದಾರರಾಗಿರ್ತಾರೆ ಹೌದಾ ಈಗ ನೋಡಿರಿ ಹೇಪ್ಪ ಅಂತಂದರೆ ಏನು ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳವನ್ನು ಹೂಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ಹೌದಾ ಬಿ ಏನು ಮಾಡ್ತಾನೆ ಬಿಯು ಮೂವತ್ತು ಸಾವಿರ ರೂಪಾಯಿ ಆ ಬಂಡವಾಳದಲ್ಲಿ ಹಾಕಿ ಅವನು ಆ ಬಂಡವಾಳಕ್ಕೆ ಸೇರಿಕೊಳ್ಳುತ್ತಾನೆ ಹೌದಾ ಹಾಗಾದರೆ ಇವರಿಬ್ಬರ ನಡುವಿನ ಅನುಪಾತ ಏನು ಅಂತ ಕೇಳ್ತಾರೆ ಇವರಿಬ್ಬರ ನಡುವಿನ ಅನುಪಾತ ಏನು ಅನುಪಾತ ಅಂದ್ರೆ ಏನು ಅನುಪಾತ ಇದ್ದೇ ಒರಿಜಿನಲ್ ನಂಬರ್ಸ್ ಅಲ್ಲ ಡುಪ್ಲಿಕೇಟ್ ನಂಬರ್ಸ್ ಹೌದಾ ಅನುಪಾತ ಅಂದ್ರೆ ಏನಿದು ಡೂಪ್ಲಿಕೇಟ್ ನಂಬರ್ಸ್ ಏನ್ ಮಾಡ್ಬೇಕು ನಾವು ಒರ್ಜಿನಲ್ ನಂಬರ್ಸ್ ಮಾಡಬೇಕು ಇಲ್ಲಿ ನೋಡ್ರಿ ಅನುಪಾತ ಮಾಡುವಾಗ ಈ ಸಂಖ್ಯೆ ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅನ್ನೋದನ್ನ ನೋಡ್ಕೋಬೇಕು ಅನುಪಾತ ನಿಮ್ಗೆ ಅಲ್ಲ ಓಕೆ ಇವಾಗಿ ನೋಡ್ರಿ ಎಜ್ಜಿರೋದಾವೆ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ನಾಲ್ಕು ಜೀರೋ ಕ್ಯಾನ್ಸಲ್ ಇಲ್ಲೂ ನಾಲ್ಕು ಜೀರೋ ತೆಗೆದ್ರಾ ಇಲ್ಲೂ ನಾಲ್ಕು ಜೀರೋ ಕ್ಯಾನ್ಸಲ್ ಮಾಡಿರಿ ಎರಡು ಮೂರು ನಾಲ್ಕು ಇಲ್ಲೇ ನುಡೀತು ಎರಡು ಇಲ್ಲೇನುಳೀತ್ರಿ ಮೂರು ಹಾಗಾದರೆ ಎರಡು ಅನುಪಾತ ಮೂರು ಅವರ ಅನುಪಾತ ಏನು ಎರಡು ಅನುಪಾತ ಮೂರು ನೋಡಿರಿ ಇಲ್ಲಿ ಇಪ್ಪತ್ತು ಸಾವಿರ ಇದೆ ಇಲ್ಲಿ ಮೂವತ್ತು ಸಾವಿರ ಇದೆ ಜೀರೋ 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 ಎಷ್ಟು ಜೀರೋ ಇದಾವಲ್ಲ ಇಲ್ಲಿ ಎಷ್ಟು ಜೀರೋ ಇರ್ತಾವಲ್ಲ ಆ ಜೀರೋನೆಲ್ಲ ಕ್ಯಾಲ್ ಕ್ಯಾನ್ಸಲ್ ಮಾಡ್ರಿ ನೆಕ್ಸ್ಟ್ ಉಳಿದೇನು ಎರಡು ಮತ್ತು ಮೂರು ಎರಡು ಮತ್ತು ಮೂರು ಯಾವುದರಿಂದ ಭಾಗ ಹೋಗುವುದಿಲ್ಲ ಎರಡು ಅನುಪಾತ ಮೂರು ಇವಾಗ ಏನು ಮಾಡ್ತಾರೆ ಇವರ ಒಟ್ಟು ಲಾಭ ಒಟ್ಟು ಲಾಭ ಏನಂತಾರೆ ಐವತ್ತು ಸಾವಿರ ಅಂತೆ ಇವರಿಬ್ಬರ ನಡುವಿನ ಒಟ್ಟು ಲಾಭ ಐವತ್ತು ಸಾವಿರ ಅಂತೆ ಹಾಗಾದರೆ ಹಾಗಾದರೆ ಏಯ ಲಾಭ ಎಷ್ಟು ಅಂತ ಕೇಳ್ತಾರೆ ಹೌದಾ ಇವರು ವರ್ಷದ ಲಾಭ ಓಕೆ ವರ್ಷದ ಲಾಭ ಐವತ್ತು ಸಾವಿರ ಆದರೆ ಏಯ ಲಾಭ ಎಷ್ಟು ಅಂತ ಕೇಳ್ತಾರೆ ಇವಾಗ ನೋಡಿರಿ ವರ್ಷದ ಲಾಭ ಮಾಡುವಾಗ ಇಲ್ಲೇನು ಅನುಪಾತ ಇರುತ್ತಲ್ಲ ಆ ಎರಡು ಅನುಪಾತ ಕೊಡಿಸ್ರಿ ಎರಡು ಅನುಪಾತ ಮೂರು ಕೊಡಿಸಿದರೆ ಐದು ಒಟ್ಟು ಲಾಭ ಎಷ್ಟು ಕೊಟ್ಟಿದ್ದಾರೆ ಐವತ್ತು ಸಾವಿರ ಇವಾಗ ನೋಡ್ರಿ ಐವತ್ತು ಸಾವಿರ ಕೊಟ್ಟಿದಾರಲ್ಲ ಆ ಐವತ್ತು ಸಾವಿರ ಎಲ್ಲಿ ತಗೊಡ್ರಿ ಐದು ಒಂದ್ಲೆ ಐದು ಐದು ಒಂದ್ಲೆ ಐದು ಎಷ್ಟು ಜೀರೋದವ್ರೆ ನಾಲ್ಕು ಜೀರೋ ನಾಲ್ಕು ಜೀರೋ ತೊಗೊಳ್ಳಿ ಎರಡು ಮೂರು ನಾಲ್ಕು ಹತ್ತು ಸಾವಿರ ಎಂಟು ಐದು ಐವತ್ತು ಸಾವಿರ ಹಾಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಐದು ಒಂದಲೇ ಐದು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ತೊಗೊಳ್ರಿ ಯಾರ ಲಾಭ ಕೇಳಿದರೆ ಎ ಲಾಭ ಎ ಅಂದರೆ ಇದು ಎ ಇದು ಬಿ ಹೌದಾ ಎ ಎಯ ಲಾಭ ಎಷ್ಟು ಕೇಳಿದರೆ ಇಲ್ಲಿ ಎಷ್ಟು ಉಂಟು ಮಾಡಿದಿರ ಹತ್ತು ಸಾವಿರ ಅಷ್ಟನ್ನೇ ಇಲ್ಲಿ ಉಂಟು ಮಾಡಿರಿ ಹತ್ತು ಸಾವಿರ ಎಂಟು ಮಾಡಿರಿ ಹತ್ತೆರಡಲೇ ಇಪ್ಪತ್ತು ಹತ್ತೆರಡೇ ಇಪ್ಪತ್ತು ಎಷ್ಟು ಉಳಿದು ಮೂರು ಸೊನ್ನೆ ಇಲ್ಲಿ ಮೂರು ಸೊನ್ನೆ ತೊಗೊಳ್ರಿ ಎ ಲಾಭ ಎಷ್ಟು ಇಪ್ಪತ್ತು ಸಾವಿರ ಹೌದಾ ಮೊದಲು ಅವರು ಕೊಟ್ಟಂಥ ಅಮೌಂಟ್ನಲ್ಲಿ ಅನುಪಾತ ಕಂಡು ಅನುಪಾತ ಒಟ್ಟು ಲಾಭ ಏನಾದರೂ ಕಂಡುಹಿಡಿ ಅಂತ ಅಂದರೆ ತಿಕೊಳ್ಳ್ರಿ ಒಟ್ಟು ಲಾಭ ಕಂಡಿಡಿ ಅಂದರೆ ಅವಾಗ ಏನು ಮಾಡಬೇಕು ಈ ಅನುಪಾತ ಎರಡು ಅನುಪಾತ ಮೂರಾಗಿದೆಯಲ್ಲ ಒಟ್ಟು ಲಾಭ ಇದ್ರ ಮೇಲೆ ಇರುತ್ತೆ ಒಟ್ಟು ಅನುಪಾತದ ಮೇಲಿರುತ್ತೆ ಒಟ್ಟು ಅನುಪಾತ ಎಷ್ಟು ಟೂ ಟು ತ್ರೀ ಫೈವ್ ಐದಕ್ಕೆ ಐವತ್ತು ಸಾವಿರ ಆದರೆ ಐದ ಐವತ್ತು ಸಾವಿರ ಆದರೆ ಐದು ಎಷ್ಟಲೇ ಐವತ್ತು ಸಾವಿರ ಐದು ಹತ್ತು ಸಾವಿರಲೆ ಐವತ್ತು ಸಾವಿರ ಯಾರ ಲಾಭ ಕೇಳಿದರೆ ಎ ಲಾಭ ಎ ಎ ಲಾಭ ಅಂದರೆ ಇಲ್ಲಿ ಹತ್ತು ಸಾವಿರ ಎಂಟು ಮಾಡಿದ್ರಾ ಇಲ್ಲೂ ಹತ್ತು ಸಾವಿರ ಎಂಟು ಮಾಡ್ರಿ ಹತ್ತೆರಡ್ಲೆ ಇಪ್ಪತ್ತು ಸಾವಿರ ಓಕೆ ಇಪ್ಪತ್ತು ಸಾವಿರ ಗೊತ್ತಾಯ್ತಲ್ಲ ಕ್ಲಿಯರ್ ಇದೆಯಾ ಓಕೆ ಇವಾಗ ನೋಡ್ರಿ ಇನ್ನೊಂದು ಕೊಡ್ತೇನೆ ನೋಡ್ರಿ ಇಲ್ಲಿ ಎಕ್ಸ್ ಎಕ್ಸ್ ಏನ್ ಮಾಡ್ತಾನೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಹೂಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ನೆಕ್ಸ್ಟ್ ವಾಯ್ ಬರ್ತಾನೆ ವಾಯ್ ಏನು ಮಾಡ್ತಾನೆ ಮೂವತ್ತೈದು ಸಾವಿರ ರೂಪಾಯಿ ಬಂಡವಾಳವನ್ನು ಹೂಡಿ ಆ ವ್ಯವಹಾರಕ್ಕೆ ಸೇರಿಕೊಳ್ಳುತ್ತಾನೆ ವಾಯ್ ಎಕ್ಸ್ ಮತ್ತು ವಾಯ್ ಅನುಪಾತ ಎನ್ಕೆ ಅವಾಗ ಅವರಿಬ್ಬರ ಒಟ್ಟು ಲಾಭ ಒಟ್ಟು ಲಾಭ ಅಂತ ಕೊಡ್ತಾರೆ ಎಷ್ಟು ಕೊಡ್ತಾರೆ ಒಟ್ಟು ಲಾಭ ಅರವತ್ತು ಸಾವಿರ ಹಾಗಾದರೆ ಎಕ್ಸ್ನ ನ ಲಾಭ ಎಷ್ಟು ಅಂತ ಕೇಳ್ತಾರೆ ಎಕ್ಸ್ನ ನ ಲಾಭ ಎಷ್ಟು ಅಂತ ಕೇಳ್ತಾರೆ ಒಟ್ಟು ಲಾಭ ಅರವತ್ತು ಸಾವಿರ ಇದೆ ಎಕ್ಸ್ನ ನ ಲಾಭ ಎಷ್ಟು ಅಂತ ಕೇಳ್ತಾರೆ ಮೊದಲು ಏನು ಮಾಡ್ರಿ ಎಕ್ಸ್ ಎಕ್ಸ್ ಅನುಪಾತ ವಾಯ್ ಎಕ್ಸ್ ಅನುಪಾತ ವೈ ಮಾಡ್ರಿ ಎಷ್ಟಿದೆ ಇಪ್ಪತ್ತೈದು ಸಾವಿರ ಇಲ್ಲಿ ನೋಡ್ರಿ ಇಪ್ಪತ್ತೈದು ಸಾವಿರ ಇದೆಲ್ಲ ಇಪ್ಪತ್ತೈದು ಸಾವಿರ ಪೂರ್ತಿ ಬರ್ಕೋಬೇಡ್ರಿ ಇಲ್ಲೇನು ಮಾಡಿಬಿಡ್ರಿ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಮಾಡಿರಿ ನೆಕ್ಸ್ಟ್ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಮಾಡಿರಿ ಇಲ್ಲಿ ಮೂರು ಜ್ವರ ಕ್ಯಾನ್ಸಲ್ ಮಾಡಿದಿರಾ ಇಲ್ಲಿ ಮೂರು ಜ್ವರ ಕ್ಯಾನ್ಸಲ್ ಮಾಡಿದ್ರ ಲಾಭದಲ್ಲಿ ಮೂರು ಜ್ವರ ಕ್ಯಾನ್ಸಲ್ ಮಾಡಿರಿ ಒಂದು ಎರಡು ಮೂರು ಯಾಕಂದರೆ ಇಲ್ಲಿ ನಿಮ್ಗೆ ಈಜಿ ಆಗುತ್ತೆ ಇವಾಗ ನೋಡ್ರಿ ಇಪ್ಪತ್ತೈದು ಅನುಪಾತ ಮೂವತ್ತೈದು ಇವೆರಡು ಸಂಖ್ಯೆ ಯಾವ ಸಂಖ್ಯೆಯಿಂದ ಪೂರ್ತಿಯಾಗಿ ಭಾಗ ಹೋಗ್ತವೆ ಐದು ಐದನೇ ಐದು ಏಳನೇ ಒಟ್ಟು ಲಾಭ ಅಂತ ಕೊಟ್ಟಾಗ ಒಟ್ಟು ಅನುಪಾತ ಮಾಡಿರಿ ಐದು ಅನುಪಾತ ಏಳು ಕೊಡಿಸ್ರಿ ಎಷ್ಟಾಯಿತು ಹನ್ನೆರಡಾಯಿತು ಒಟ್ಟು ಲಾಭ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಹನ್ನೆರಡು ಎಷ್ಟಲೆ ಅರುವತ್ತು ಹನ್ನೆರಡು ಐದ್ಲೇ ಅರವತ್ತು ಯಾರು ಕೇಳ ನಿಮಗೆ ಎಕ್ಸ್ ಕೇಳಿದರೆ ಒಟ್ಟು ಲಾಭ ಹನ್ನೆರಡು ಐದಲೆ ಅರವತ್ತು ಇಂಟು ಐದು ಮಾಡಿದಿರ ನೆಕ್ಸ್ಟ್ ಇದು ಎಕ್ಸ್ ಎಕ್ಸ್ಗೆ ಬಂದು ಏನು ಮಾಡ್ರಿ ಇಂಟು ಐದು ಮಾಡಿರಿ ಐದು ಐದ್ಲೇ ಇಪ್ಪತ್ತೈದು ಎಷ್ಟು ಜಿರೋ ಕ್ಯಾನ್ಸಲ್ ಮಾಡಿದ್ರ ಮೂರು ಅಂದ್ರೆ ಅಂದ್ರೇನು ಇಪ್ಪತ್ತೈದು ಸಾವಿರ ಓಕೆ ಇವಾಗ ನೋಡಿರಿ ಇದು ಅವರಿಬ್ಬರ ಲಾಭ ಅನುಪಾತ ಹೇಗೆ ಮಾಡ್ಬೇಕು ಒಟ್ಟು ಲಾಭ ಕೊಟ್ಟಾಗ ಎಕ್ಸ್ರ ಕೇರ್ತಾರೆ ಇಲ್ಲ ವಾಯ್ ಕೇರ್ತಾರೆ ಯಾವ ಥರ ಮಾಡ್ಕೋಬೇಕನ್ನು ನೋಡಿದ್ರಿ ಇವಾಗ ಕ್ವಶನ್ಗೆ ಹೋಗೋಣ ಕ್ವಶನ್ ಫಸ್ಟ್ ಕ್ವಶನ್ ನೋಡಿರಿ ಎ ಮತ್ತು ಬಿ ಕ್ರಮವಾಗಿ ಆರು ಸಾವಿರ ಮತ್ತು ಎಂಟು ಸಾವಿರ ರೂಪಾಯಿಗಳೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಒಂದು ವರ್ಷದ ಕೊನೆಯಲ್ಲಿ ಅವರು ತಮ್ಮ ಲಾಭವನ್ನು ಹೇಗೆ ಹಂಚಿಕೊಳ್ಳಬೇಕು ಅಂತ ಕೇಳಿದರೆ ಇಲ್ಲೇ ಮಾಡಿದರೆ ಅನುಪಾತ ಕೊಟ್ಟಿದ್ದಾರೆ ಯಾರ ಹೇಗಿದ್ದಾರೆ ಎ ಅನುಪಾತ ಬಿ ನಾನು ನಿಮಗೆ ಅವಾಗ ಹೇಳಿದ್ದೆ ಆರು ಸಾವಿರ ಎಂಟು ಸಾವಿರ ಇದೆಯಲ್ಲ ಇದನ್ನು ಪೂರ್ತಿಯಾಗಿ ಬರ್ಕೋಬೇಡ್ರಿ ಆರು ಸಾವಿರ ಎಂಟು ಸಾವಿರದ ಬರ್ಕೋಬೇಡ್ರಿ ಇಲ್ಲಿ ನೋಡ್ರಿ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ಇಲ್ಲೇ ಕ್ಲಾ ಕ್ಯಾನ್ಸಲ್ ಮಾಡಿಬಿಡ್ರಿ ನಿಮಗೆ ಕೊಟ್ಟಂಥ ಕ್ವಶನ್ ಪೇಪರ್ನಲ್ಲಿ ಆ ಮೂರು ಜೀರೋ ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಅಲ್ಲಿ ನುಡೀತ್ರಿ ಆರು ಆ ಆರು ಬರ್ಕೋರಿ ಇಲ್ಲೇ ನುಡೀತು ಎಂಟು ಆ ಎಂಟು ಬರ್ಕೋರಿ ಇವು ಎರಡು ಸಂಖ್ಯೆ ಯಾವ ಸಂಖ್ಯೆಯಿಂದ ಮಲ್ಟಿಪಲ್ ಆಗುತ್ತೆ ಇಲ್ಲಿ ನೋಡ್ರಿ ಎರಡು ಮೂರ್ಲೆ ಎರಡು ನಾಲ್ಕಲೇ ಎರಡು ಮೂರ್ಲೆ ಎರಡು ನಾಲ್ಕಲೇ ಮೂರು ಅನುಪಾತ ನಾಲ್ಕು ಓಕೆ ಎರಡು ಮೂರ್ಲೆ ಎರಡು ನಾಲ್ಕಲೇ ಮೂರು ಅನುಪಾತ ನಾಲ್ಕು ಇಲ್ಲೇ ಮಾಡಿಬಿಡ್ರಿ ನೀವು ಇಲ್ಲಿ ಆರು ಸಾವಿರ ಬರ್ಕೊಂಡು ಇಲ್ಲಿ ಎರಡು ಸಾವಿರ ಬರ್ಕೊಂಡು ಜೀರೋ 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 ಕ್ಯಾನ್ಸಲ್ ಮಾಡಿದ್ಲೆ ಇಲ್ಲೇ ಕ್ವಶನಲ್ಲೇ ಆ ಜೀರೋ ತಗೊಂಡ್ಬಿಡ್ರಿ ನಿಮಗೇನಾಗುತ್ತೆ ಈಜಿ ಆಗುತ್ತೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಅದ ಸೇವಿದೆ ಎ ಮತ್ತು ಬಿ ಕ್ರಮವಾಗಿ ಏಳು ಸಾವಿರದ ಎರಡುನೂರು ಎರಡು ಸಾವಿರದ ಏಳುನೂರೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಒಂದು ವರ್ಷದ ಕೊನೆಯಲ್ಲಿ ಅವರು ತಮ್ಮ ಲಾಭವನ್ನು ಹೇಗೆ ಹಂಚಿಕೊಳ್ಳಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿದೆ ಇಪ್ಪತ್ನಾಲ್ಕು ಅನುಪಾತ ನಲವತ್ತೆರಡು ಎಂಟು ಅನುಪಾತ ಮೂರು ನಾಲ್ಕು ಅನುಪಾತ ಮೂರು ಒಂದು ಅನುಪಾತ ಒಂದು ಯಾರು ಕೊಟ್ಟಿದ್ದಾರೆ ಎ ಅನುಪಾತ ಬಿ ಎಷ್ಟು ಜೀರೋ ಅದ ನೋಡಿರಿ ಒನ್ ಜೀರೋ ಎರಡು ಜೀರೋ ಒನ್ ಜೀರೋ ಎರಡು ಜೀರೋ ಕ್ಯಾನ್ಸಲ್ ಏನು ಉಳೀತು ಎಪ್ಪತ್ತೆರಡು ಅನುಪಾತ ಇಲ್ಲೇನು ನುಡೀತು ಇಪ್ಪತ್ತೇಳು ಒಂಬತ್ತು ಎಂಟಲೇ ಒಂಬತ್ತ್ಮೂರಲೇ ಎಷ್ಟು ಬಂತು ರೀ ಎಂಟು ಅನುಪಾತ ಮೂರು ಹೌದಾ ಎಂಟು ಅನುಪಾತ ಮೂರು ಅಲ್ಲೇ ಜೀರೋ ತಕೊಂಡ್ಬಿಡ್ರಿ ಇಲ್ಲಿ ಎಪ್ಪತ್ತೆರಡು ಇಪ್ಪತ್ತಿದೆ ಒಂಬತ್ತೆಂಟಲೇ ಒಂಬತ್ ಮೂರ್ಲೆ ನೆಕ್ಸ್ಟ್ ನೋಡ್ರಿ ಇವಾಗ ಬಂತು ನೋಡ್ರಿ ಒಟ್ಟು ಲಾಭ ಸಂಜಯ್ ಮತ್ತು ವಿಜಯ್ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿಯನ್ನು ಹೊಸ ಕಾರು ಕಂಪನಿಯಲ್ಲಿ ಮಾಡಿದರೆ ಹೂಡಿದ ಹೂಡಿಕೆ ಮಾಡಿದರು ಅವರು ಗಳಿಸಿದ ಒಟ್ಟು ಲಾಭ ಎಷ್ಟು ಮೂವತ್ತಾರು ಸಾವಿರ ಆದರೆ ಲಾಭದಲ್ಲಿ ವಿಜಯ್ ಅವರ ಪಾಲು ಏನು ಅಂತ ಕೇಳ್ತಾರೆ ಲಾಭದಲ್ಲಿ ವಿಜಯ್ ಅವರ ಪಾಲು ಏನು ಏನು ಮಾಡ್ತಾ ಇದ್ರಿ ಸಂಜಯ್ ಮತ್ತು ವಿಜಯ್ ಕೊಟ್ಟಿದ್ದಾರೆ ಪೂರ್ತಿಯಾಗಿ ಬರ್ಕೋಬೇಡ್ರಿ ಮೊದಲು ಏನು ಮಾಡಬೇಕು ಕ್ಯಾನ್ಸಲ್ ಮಾಡೋಕೆ ಟ್ರೈ ಮಾಡಿರಿ ಅಲ್ಲಿಂದಲೇ ಕ್ಯಾನ್ಸಲ್ ಮಾಡೋಕೆ ಟ್ರೈ ಮಾಡಿರಿ ಒನ್ ಜೀರೋ ಎರಡು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಮಾಡಿರಿ ನೆಕ್ಸ್ಟ್ ಒನ್ ಜೀರೋ ಎರಡು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಮಾಡಿರಿ ಹೌದಾ ಮತ್ತೆ ಯಾವ ಸಂಖ್ಯೆ ಉಳಿತು ಒಟ್ಟು ಲಾಭ ಆ ಲಾಭದಲ್ಲಿ ಮೂರು ಜೋರ ಕ್ಯಾನ್ಸಲ್ ಮಾಡ್ರಿ ಒಂದು ಎರಡು ಮೂರು ನೆಕ್ಸ್ಟ್ ಏನು ಉಳಿತ್ರಿ ಇಲ್ಲಿ ಇಪ್ಪತ್ತೈದು ಮೂವತ್ತೈದು ಮೂವತ್ತಾರು ಉಳಿತು ಹೌದಾ ಇವಾಗ ಬರ್ರಿ ಯಾರು ಕೊಟ್ಟಿದ್ದಾರೆ ಸಂಜಯ್ ಮತ್ತೆ ವಿಜಯ್ ಸಂಜಯ್ ಎಷ್ಟಿದೆ ಇಪ್ಪತ್ತೈದು ವಿಜಯ್ ಎಷ್ಟಿದೆ ಮೂವತ್ತೈದು ಇವೆರಡು ಸಂಖ್ಯೆ ಯಾವ ಸಂಖ್ಯೆಯಿಂದ ಪೂರ್ತಿ ಮಲ್ಟಿಪ್ಲೈ ಆಗ್ತ ನೋಡ್ರಿ ಐದು ಐದಲೇ ಐದು ಏಳೆ ಹೌದಾ ಐದು ಅನುಪಾತ ಏಳು ಎರಡು ಕೊಡಿಸ್ರಿ ಏಳು ಪ್ಲಸ್ ಐದು ಹನ್ನೆರಡು ಲಾಭ ಎಷ್ಟಿದೆ ಮೂವತ್ತಾರು ಮೂವತ್ತಾರು ತಗೊಳ್ರಿ ಹನ್ನೆರಡು ಮತ್ತು ಮೂವತ್ತಾರಿದೆ ಹನ್ನೆರಡು ಎಷ್ಟಲೇ ಮೂವತ್ತಾರು ಹನ್ನೆರಡು ಟು ಮೂರು ಹನ್ನೆರಡು ಮೂರಲೆ ಮೂವತ್ತಾರು ಹೌದಾ ಯಾರು ಯಾರಕ್ಕಿದೆ ನೋಡಿರಿ ವಿಜಯ್ ವಿಜಯ್ ಎಲ್ಲಿದೆ ಇಲ್ಲಿದೆ ವಿಜಯ್ ಬನ್ನಿ ಎಷ್ಟು ಇಂಟು ಮಾಡಿದ್ದೀರಾ ಮೂರು ವಿಜಯ್ಗೆ ಇಂಟು ಮೂರು ಮಾಡಿರಿ ಏಳು ಮೂರಲೆ ಇಪ್ಪತ್ತೊಂದು ನಿಮ್ಮ ಆಪ್ಷನ್ ಇಪ್ಪತ್ತೊಂದಲ್ಲಿದೆ ನೋಡಿರಿ ಇಪ್ಪತ್ತೊಂದು ಆಲ್ರೆಡಿ ಏನು ಕ್ಯಾನ್ಸಲ್ ಮಾಡಿದಿರಾ ಮೂರು ಸೊನ್ನೆ ಇಪ್ಪತ್ತೊಂದು ಸಾವಿರ ಆಪ್ಷನ್ ಸಿ ಇಪ್ಪತ್ತೊಂದು ಸಾವಿರ ಹೌದಾ ಸರ್ ಇಲ್ಲಿ ಇಪ್ಪತ್ತೊಂದು ಬಂದಿದೆ ಇಲ್ಲಿ ಇಪ್ಪತ್ತೊಂದು ಸಾವಿರ ಇದೆ ಅಂತಂದಿರ ಇಲ್ಲೇನು ಮಾಡಿದ್ರ ಮೂರು ಜೀರೋ ಕ್ಯಾನ್ಸಲ್ ಮಾಡಿದ್ರ ಹಾಗೆ ಇಲ್ಲೂ ಮೂರು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಆದರೆ ಏನು ಉಳಿದಿತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ಹೌದಾ ಇಲ್ಲೇ ಕೊಟ್ಟಂಥ ಕೋಶನಲ್ಲಿ ಮೊದಲು ಏನು ಮಾಡ್ಕೊಂಬಿಡ್ರಿ ಜೀರೋ 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 ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ಯಾಕಂದರೆ ಇಲ್ಲಿ ಬಂದರೂ ಕ್ಯಾನ್ಸಲ್ ಮಾಡಬೇಕು ಹೌದಾ ಅದಕ್ಕಿಂತ ಮುಂಚೆ ಮಾಡ್ರಿ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ನೆಕ್ಸ್ಟ್ ನೋಡಿ ಮೂರು ಪಾಲುದಾರರು ಯಾರು ಎ ಬಿ ಮತ್ತು ಸಿ ಕಂಪನಿಯಲ್ಲಿ ಕ್ರಮವಾಗಿ ರೂಪಾಯಿ ಹದಿನಾರು ಸಾವಿರ ಮೂವತ್ತಾರು ಸಾವಿರ ಮತ್ತು ನಲ್ವತ್ತಾರು ಸಾವಿರ ರೂಪಾಯಿ ಹೂಡಿಕೆ ಮಾಡುತ್ತಾರೆ ಒಂದು ವರ್ಷದ ಕೊನೆಯಲ್ಲಿ ಅವರು ತಮ್ಮ ಲಾಭವನ್ನು ಹೇಗೆ ಹಂಚಿಕೊಳ್ಳಬೇಕು ಅಂತ ಕೇಳಿದ್ದಾರೆ ಅನುಪಾತ ಏನಿದೆ ನಮ್ಗೆ ಗೊತ್ತಿಲ್ಲ ಅನುಪಾತ ಕಂಡು ಅನುಪಾತ ಕಂಡು ಮುಂಚೆ ಅವ್ರು ಕೊಟ್ಟಂಥ ಅಮೌಂಟ್ ನೋಡ್ರಿ ಹದಿನಾರು ಸಾವಿರ ಮೂವತ್ತಾರು ಸಾವಿರ ನಲ್ವತ್ತಾರು ಸಾವಿರ ಸ್ಟಾರ್ಟಿಂಗ್ ಬನ್ನಿ ಎಷ್ಟು ಜೀರೋದಾವೆ ಒಂದು ಎರಡು ಮೂರು ನೆಕ್ಸ್ಟ್ ಇಲ್ಲಿ ಮೂರು ಜೀರೋ ತೆಗೆದ್ರೆ ನೆಕ್ಸ್ಟ್ ಇಲ್ಲೂ ತೆಗಿರಿ ಒಂದು ಎರಡು ಮೂರು ನೆಕ್ಸ್ಟ್ ಇಲ್ಲೂ ತೆಗಿರಿ ಒಂದು ಎರಡು ಮೂರು ಹೌದಾ ಯಾರಕ್ಕಿದ್ದಾರೆ ಎ ಅನುಪಾತ ಬಿ ಅನುಪಾತ ಸಿ ಎ ಎಷ್ಟಿದೆ ಹದಿನಾರು ಬಿ ಎಷ್ಟಿದೆ ಮೂವತ್ತಾರು ಸಿ ಎಷ್ಟಿದೆ ನಲವತ್ತಾರು ಹೌದಾ ನಲವತ್ತಾರು ನೆಕ್ಸ್ಟ್ ಇವು ಮೂರು ಸಂಖ್ಯೆ ಯಾವ ಸಂಖ್ಯೆ ಆಗ್ತಾ ನೋಡ್ರಿ ಫಸ್ಟ್ ನೋಡ್ರಿ ಎರಡು ಎಂಟ್ಲೇ ಹದಿನಾರು ಅನುಪಾತ ಎರಡು ಒಂದಲೆ ಎರಡು ಎರಡು ಎಂಟ್ಲೆ ಹದಿನಾರು ಅನುಪಾತ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಎಂಟು ಮಂತು ಹದಿನೆಂಟು ಭಾಗ ಹೋಗ್ತವೆ ಆದರೆ ಇಪ್ಪತ್ತ್ಮೂರು ಹೋಗುವುದಿಲ್ಲ ಅವಾಗೇ ಮಾಡಿರಿ ಇದು ಎಲ್ಲಿವರೆಗೂ ಭಾಗ ಹೋಗುತ್ತಲ್ಲ ಅಲ್ಲಿವರೆಗೂ ಮಾಡಿ ಭಾಗ ಹೋ ಎರಡು ಸಂಖ್ಯೆ ಹೋಗಿ ಇನ್ನೊಂದು ಸಂಖ್ಯೆ ಉಳಿವಾಗಿಲ್ಲ ಮೂರು ಸಂಖ್ಯೆ ಭಾಗ ಹೋಗಬೇಕು ಹೌದಾ ಎಂಟು ಹದಿನೆಂಟು ಇಪ್ಪತ್ತ್ಮೂರು ಎಲ್ಲಿದೆ ನೋಡಿರಿ ಎಂಟು ಹದಿನೆಂಟು ಇಪ್ಪತ್ತ್ಮೂರು ಸರಿ ಉತ್ತರ ಹೌದಾ ಎಂಟು ಹದಿನೆಂಟು ಇಪ್ಪತ್ತ್ಮೂರು ಅವಾಗ ಇಬ್ಬರು ಕೊಟ್ಟ ಮಾಡಿದ್ರಿ ಇವಾಗ ಏನು ಮೂರು ಜನ ಕೊಟ್ಟಾಗ ಈ ಥರ ಮಾಡಬೇಕು ಓಕೆ ಇವಾಗ ನೋಡಿ ನೆಕ್ಸ್ಟ್ ಸುಮಿತ್ ಮತ್ತು ವಿರಾಟ್ ಮೂವತ್ತಾರು ಸಾವಿರ ಮತ್ತು ನಲ್ವತ್ತೆರಡು ಸಾವಿರ ರೂಪಾಯಿಯನ್ನು ಹೊಸ ಕಾರು ಕಂಪನಿಯಲ್ಲಿ ಹೂಡಿದರು ಹೌದಾ ಅವರು ಗಳಿಸಿದ ಒಟ್ಟು ಲಾಭ ಎಷ್ಟು ಮೂವತ್ತೊಂಬತ್ತು ಸಾವಿರ ಆದರೆ ಲಾಭದಲ್ಲಿ ಸುಮಿತ್ ಅವರ ಪಾಲು ಏನು ಅಂತ ಕೇಳ್ತಾರೆ ಕ್ವಶನ್ ಅಂದರೆ ಸುಮಿತ್ ಮತ್ತು ವಿರಾಟ್ ಏನು ಮಾಡಿದ್ದಾರೆ ಮೂವತ್ತಾರು ಸಾವಿರ ರೂಪಾಯಿ ಮತ್ತು ನಲವತ್ತೆರಡು ಸಾವಿರ ಮೂವತ್ತಾರು ಸಾವಿರ ಸುಮಿತ್ ನಲವತ್ತೆರಡು ಸಾವಿರ ವಿರಾಟ್ ಒಂದು ಹೊಸ ಕಾರ್ ಕಂಪನಿ ಮಾಡಿದರೆ ಹೂಡಿಕೆ ಮಾಡಿದ್ದಾರೆ ಅವರು ಗಳಿಸಿದ ಒಟ್ಟು ಲಾಭ ಎಷ್ಟು ಮೂವತ್ತೊಂಬತ್ತು ಸಾವಿರ ಆದರೆ ಲಾಭದಲ್ಲಿ ಸುಮಿತ್ ಅವರ ಪಾಲು ಏನಂತ ಕೇಳಿದರೆ ಲಾಭದಲ್ಲಿ ಸುಮಿತ್ ಅವರ ಪಾಲು ಇವಾಗ ನೋಡ್ರಿ ಸುಮಿತ್ ಅವರ ಪಾಲು ಏನಂತ ಕೇಳೋಕ್ಕಿಂತ ಮುಂಚೆ ಒಂದು ಎರಡು ಮೂರು ಜೀರೋ ಕ್ಯಾನ್ಸಲ್ ಮಾಡಿಕೊಡ್ರಿ ನೆಕ್ಸ್ಟ್ ಇಲ್ಲೂ ಒಂದು ಎರಡು ಮೂರು ಕ್ಯಾನ್ಸಲ್ ಮಾಡಿಕೊಡ್ರಿ ಹೌದಾ ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಕ್ಯಾನ್ಸಲ್ ಆಗಿದೆ ಇಲ್ಲಿ ಏನಾಗುತ್ತೆ ಒಂದು ಎರಡು ಮೂರು ಮೂರು ಜೀರೋ ಕ್ಯಾನ್ಸಲ್ ಆಗುತ್ತೆ ಓಕೆ ಇವಾಗ ನೋಡ್ರಿ ಸುಮಿತ್ ಅನುಪಾತ ವಿರಾಟ್ ಸುಮಿತ್ ಎಷ್ಟಿದೆ ಮೂವತ್ತಾರು ವಿರಾಟ್ ಎಷ್ಟಿದೆ ನಲವತ್ತೆರಡು ಇವೆರಡು ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು ಯಾವು ಆರ್ ಆರ್ಲೆ ಆರ್ ಏಳೆ ಆರ್ ಆರ್ಲೆ ಮೂವತ್ತಾರು ಆರ್ ಏಳೆ ನಲವತ್ತೆರಡು ಆರು ಅನುಪಾತ ಏಳು ಬಂತು ಹೌದಾ ಆರು ಅನುಪಾತ ಏಳು ಆದಮೇಲೆ ಒಟ್ಟು ಲಾಭ ಮಾಡುವಾಗ ಇವು ಎರಡು ಅನುಪಾತ ಕೊಡಿಸಿಬಿಡ್ರಿ ಆರು ಅನುಪಾತ ಏಳು ಕೊಡಿಸಿದ್ರೆ ಹದಿಮೂರು ಏಳು ಪ್ಲಸ್ ಆರು ಹದಿಮೂರು ಹದಿಮೂರು ಒಟ್ಟು ಅನುಪಾತದ ಒಟ್ಟು ಲಾಭ ಎಷ್ಟಿದೆ ಮೂವತ್ತೊಂಬತ್ತು ಹದಿಮೂರು ಎಷ್ಟಲೇ ಮೂವತ್ತೊಂಬತ್ತು ಹದಿಮೂರು ಮೂರಲೇ ಮೂವತ್ತೊಂಬತ್ತು ಹೌದಾ ಯಾರಕ್ಕಿದ್ದಾರೆ ಸುಮಿತ್ ಒಟ್ಟು ಲಾಭ ಬರಬೇಕಾದ್ರೆ ಎಷ್ಟು ಇಂಟು ಮಾಡಿದಿರ ಮೂರು ಅಷ್ಟನ್ನೇ ಸುಮಿತು ಇಂಟು ಮಾಡಿರಿ ಆರು ಮೂರ್ಲಿ ಹದಿನೆಂಟು ಹದಿನೆಂಟಲ್ಲಿದೆ ಇಲ್ಲಿದೆ ಏನು ಕ್ಯಾನ್ಸಲ್ ಮಾಡಿದಿರಾ ಮೂರು ಜೀರೋ ಹದಿನೆಂಟು ಸಾವಿರ ಹೌದಾ ಹದಿನೆಂಟು ಸಾವಿರ ಇಲ್ಲಿ ಬಂದು ಕನ್ಫ್ಯೂಸ್ ಆಗಿಬಿಡ್ರಿ ಮೂರು ಜೋ ಕ್ಯಾನ್ಸಲ್ ಮಾಡಿದಿರಲ್ಲ ಇಲ್ಲೇನಾಗುತ್ತೆ ಇಲ್ಲೂ ಮೂರು ಜೋರ ಕ್ಯಾನ್ಸಲ್ ಆಗಿರುತ್ತೆ ಅಂದರೆ ಇಲ್ಲಿ ಮೂರು ಜೀರೋ ಇದೆಯಾ ಅಂತ ಅರ್ಥ ಹೌದಾ ಹದಿನೆಂಟು ಸಾವಿರ ಆರು ಮೂರ್ಲೆ ಹದಿನೆಂಟು ಹದಿನೆಂಟು ಸಾವಿರ ಸರಿ ಉತ್ತರ ನೆಕ್ಸ್ಟ್ ನೋಡೋಣ ಇವಾಗ ನೋಡ್ರಿ ಮೂರು ಜನ ಬಂದರು ಮೂರು ಪಾಲುದಾರರು ಎ ಬಿ ಮತ್ತು ಸಿ ಕಂಪನಿಯಲ್ಲಿ ಕ್ರಮವಾಗಿ ಒಂದು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಒಂಬೈನೂರು ಮತ್ತು ರೂಪಾಯಿ ಐದು ಸಾವಿರದ ಎರಡುನೂರು ಹೂಡಿಕೆ ಮಾಡುತ್ತಾರೆ ಒಂದು ವರ್ಷದ ಕೊನೆಯಲ್ಲಿ ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ಲಾಭದಲ್ಲಿ ಸಿ ಪಾಲು ಕಂಡು ಹಿಡಿಯಿರಿ ಅಂತ ಇದ್ದಾರೆ ಪ್ರಿವಿಯಸ್ ಕ್ವಶನ್ ಏನು ಮಾಡಿದರು ಇಬ್ಬರನ್ನು ಕೊಟ್ಟಿದ್ದರು ಒಟ್ಟು ಲಾಭ ಕೊಟ್ಟಿದ್ದರು ಇವಾಗ ಏನು ಮಾಡಿದರೆ ಎ ಬಿ ಮತ್ತು ಸಿ ಎಷ್ಟು ಹೂಡಿಕೆ ಮಾಡಿದ್ದಾರೆ ಒಂದು ಸಾವಿರದ ಮುನ್ನೂರು ಮೂರು ಸಾವಿರದ ಒಂಬೈನೂರು ಐದು ಸಾವಿರದ ಎರಡುನೂರು ಒಂದು ವರ್ಷ ಕೊನೆಯಲ್ಲಿ ಬಂದ ಲಾಭ ಎಷ್ಟು ಎರಡು ಸಾವಿರ ಎರಡು ಸಾವಿರದ ನಾಲ್ಕುನೂರು ಈ ಲಾಭದಲ್ಲಿ ಸಿಎ ಲಾ ಸೀಗೆ ಬಂದ ಪಾಲು ಎಷ್ಟು ಅಂತ ಕೇಳಿದರೆ ಎರಡು ಸಾವಿರದ ನಾಲ್ಕುನೂರಲ್ಲಿ ಸೀಗೆ ಬಂದ ಪಾಲು ಎಷ್ಟು ಅಂತ ಕೇಳಿದರೆ ಅಮೌಂಟ್ ಕೊಟ್ಟಿದ್ದಾರೆ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಎರಡುನೂರು ಒಂಬತ್ನೂರು ಮುನ್ನೂರು ಫಸ್ಟ್ ಏನು ಮಾಡಬೇಕು ಈ ಥರ ಕೊಟ್ಟಾಗ ಫಸ್ಟ್ ನೀವು ಬ ಒಂದು ಸಾವಿರದ ಮುನ್ನೂರಲ್ಲಿ ಎರಡು ಜೀರೋ ಅದಾವೆ ಎರಡು ಜೀರೋ ಕ್ಯಾನ್ಸಲ್ ಮಾಡಿಕೊಡ್ರಿ ನೆಕ್ಸ್ಟ್ ಅಲ್ಲಿ ಎರಡು ಜೀರೋ ಕ್ಯಾನ್ಸಲ್ ಮಾಡಿದ್ರಿ ಇಲ್ಲೂ ಎರಡು ಜೀರೋ ಕ್ಯಾನ್ಸಲ್ ಮಾಡಿರಿ ನೆಕ್ಸ್ಟ್ ಇಲ್ಲೂ ಎರಡು ಜೀರೋ ಕ್ಯಾನ್ಸಲ್ ಮಾಡಿರಿ ಹೌದಾ ನೆಕ್ಸ್ಟ್ ಇಲ್ಲೂ ಎರಡು ಜೀರೋ ಕ್ಯಾನ್ಸಲ್ ಮಾಡಿರಿ ಇಲ್ಲಿ ಫಸ್ಟ್ ಎಷ್ಟು ಜೀರೋ ಕ್ಯಾನ್ಸಲ್ ಮಾಡಿರ್ತೀರಲ್ಲ ಫಸ್ಟ್ ಸಂಖ್ಯೆಯಲ್ಲಿ ಅಷ್ಟನ್ನೇ ಉಳಿದದ ಸಂಖ್ಯೆಗೆ ಜೀರೋ ಕ್ಯಾನ್ಸಲ್ ಮಾಡಬೇಕು ಓಕೆ ಇವಾಗ ನೋಡ್ರಿ ಎರಡು ಕಿದ್ದಾರೆ ಎ ಅನುಪಾತ ಬಿ ಅನುಪಾತ ಸಿ ಈ ಏನಿದೆ ಹದಿಮೂರು ಬಿ ಎಷ್ಟಿದೆ ಮೂವತ್ತೊಂಬತ್ತು ಸಿ ಎಷ್ಟಿದೆ ಐವತ್ತೆರಡು ಇವಾಗ ಈ ಮೂರು ಸಂಖ್ಯೆ ಯಾವ ಸಂಖ್ಯೆಯಿಂದ ಪೂರ್ತಿ ಹೋಗ್ತಾವೆ ನೋಡ್ರಿ ಹದಿಮೂರು ಒಂದ್ಲೇ ಹದಿಮೂರು ಮೂರ್ಲೆ ಹದಿಮೂರು ನಾಲ್ಕಲೇ ಹದಿಮೂರು ಒಂದಲೇ ಹದಿಮೂರು ಮೂರಲೇ ಹದಿಮೂರು ನಾಲ್ಕಲೇ ನೆಕ್ಸ್ಟ್ ಒಟ್ಟು ಅನುಪಾತ ನಾಲ್ಕು ಅನುಪಾತ ಮೂರು ಅನುಪಾತ ಒಂದು ಒಂದು ಪ್ಲಸ್ ಮೂರು ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಇದೇನು ಒಟ್ಟು ಅನುಪಾತ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಒಟ್ಟು ಲಾಭ ಒಟ್ಟು ಲಾಭ ಎಷ್ಟಿದೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕಿದೆ ಒಟ್ಟು ಲಾಭ ಎಂಟು ಎಷ್ಟಲೆ ಇಪ್ಪತ್ತ್ನಾಲ್ಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಯಾರಕ್ಕಿದ್ದಾರೆ ಸಿ ಎ ಪಾಲು ಸಿ ಎ ಪಾಲು ಎಲ್ಲಿದೆ ಇಲ್ಲಿ ಬನ್ನಿ ಎಷ್ಟು ಇಂಟು ಮಾಡಿದಿರ ಮೂರು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡಲ್ಲಿದೆ ಇಲ್ಲಿದೆ ಎಷ್ಟು ಜೀರೋ ಕ್ಯಾನ್ಸಲ್ ಮಾಡಿದ್ರ ಎರಡು ಜೀರೋ ಒಂದು ಸಾವಿರದ ಎರಡು ನೂರು ಸಿ ಎ ಪಾಲು ಎಷ್ಟು ಒಂದು ಸಾವಿರದ ಎರಡುನೂರು ಮೊದಲು ಕೊಟ್ಟಂಥ ಅನುಪಾತ ನೋಡಿರಿ ಆ ಅನುಪಾತದಲ್ಲಿ ಏನು ಮಾಡಿದಿರ ಎಲ್ಲ ಕಡೆ ಎರಡು ಜೀರೋ ಎರಡು ಜೀರೋ ಕ್ಯಾನ್ಸಲ್ ಮಾಡಿದ್ರ ಅವಾಗ ಆ ಲಾಭದಲ್ಲಿ ಎರಡು ಜೀರೋ ಕ್ಯಾನ್ಸಲ್ ಮಾಡಿರಿ ಈ ಥರ ಯಾಕಂದರೆ ಆಗಿ ನಿಮಗೆ ಕಡ್ತಾ ಹೊಡೋಕ್ಕೆ ಈಜಿ ಆಗಲಿ ಅಂತೇಳಿ ಅಲ್ಲಿ ಏನು ಮಾಡಿದ್ದೀನಿ ಕೋಶನ್ದಲ್ಲೇ ಎರಡು ಜೀರೋ ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ಹೌದಾ ಸರ್ ಇವಾಗ ಇಷ್ಟೆಲ್ಲ ಮಾಡಿದೆ ನಮಗೆ ಮಾಡಿದೆ ಸರ್ ಟೈಮ್ ಇಲ್ಲ ಸರ್ ನಮಗೆ ಎಕ್ಸಾಮ್ನಲ್ಲಿ ಒಂದು ನಿಮಿಷ ಟೈಮ್ ಅಷ್ಟೇ ಇದೆ ಸರ್ ನಮಗೆ ಟೈಮ್ ಪೂರ್ತಿ ಮೀರೋಗಿದೆ ಇದು ಒಂದು ಕ್ವಶನ್ ಇದೆ ಸರ್ ಅವಾಗ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ನೋಡಿರಿ ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಅವಾಗೇನು ಮಾಡಿರಿ ಅವಾಗ ನೋಡ್ಬೇಕಾಗಿತ್ತು ನಿಮ್ ಇಷ್ಟೇ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ್ರಾ ಹೌದಾ ನೆಕ್ಸ್ಟ್ ಹದಿಮೂರು ಒಂದಲೇ ಹದಿಮೂರು ಮೂರಲೇ ಹದಿಮೂರು ನಾಲ್ಕುಲೇ ಒಂದು ಮೂರು ನಾಲ್ಕು 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 ಎಂಟು ಎಂಟು ಎಷ್ಟಲೇ ಇಪ್ಪತ್ತ್ನಾಲ್ಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಅಂದರೆ ನಾಲ್ಕು ಮೂರಲೇ ಹನ್ನೆರಡು ಓಕೆ ಇಲ್ಲಿ ನೋಡಿರಿ ಹದಿಮೂರು ಒಂದಲೇ ಹದಿಮೂರು ಮೂರಲೇ ಹದಿಮೂರು ನಾಲ್ಕಲೇ ಒಂದು ಅನುಪಾತ ಮೂರು ಅನುಪಾತ ನಾಲ್ಕು ಬಂತು ಎಲ್ಲ ಎಂಟು ಆಯಿತು ಎಂಟು ಎಷ್ಟಲೇ ಇಪ್ಪತ್ತ್ನಾಲ್ಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹೌದಾ ಸಿ ಯ ಪಾಲು ಎಷ್ಟೊಂದು ಕೇಳಿದಾರೆ ಸಿ ಯಾವುದು ಇದು ನಾಲ್ಕು ಬಂದಿದೆ ಎಷ್ಟು ಉಂಟು ಮಾಡಿದಿರ ಮೂರು ನಾಲ್ಕು ಮೂರ್ಲೆ ಹನ್ನೆರಡು ಸರಿ ಉತ್ತರ ಹನ್ನೆರಡು ಇಷ್ಟನ್ನೇ ನೀವು ಮಾಡಬೇಕು ಹೌದಾ ನೆಕ್ಸ್ಟ್ ಓಕೆ ಈ ಕ್ವಶನ್ಸ್ ಪಿ ಡಿ ಎಫ್ ಇರ್ತೀನಿ ಪಿ ಡಿ ಎಫ್ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ ನೋಡಿರಿ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಕ್ವಶನ್ ಬರ್ಕೋಕ್ಕೆ ಬೇಡ್ರಿ ಸೊಲ್ಯೂಷನ್ ಮಾತ್ರ ಬರ್ಕೊಡ್ರಿ ಕ್ವಶನ್ಸ್ ನಾ ಪಿ ಡಿ ಎಫ್ ಹಾಕ್ತೀನಿ ಅಲ್ಲಿ ಕ್ವಶನ್ ನೋಡ್ಕೊಡ್ರಿ ಓಕೆ ಕ್ವಶನ್ ಬರ್ಕೋಕ್ಕೆ ಟೈಮ್ ಕೊಡಿ ಸರ್ ಕೇಳ್ತಾ ಇದ್ರಿ ಕ್ವೆಶನ್ಸ್ ನಾನು ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ನಾನು ಟೆಲಿಗ್ರಾಮ್ ಲಿಂಕ್ನಲ್ಲಿ ಕಳಿಸ್ತೀನಿ ಕ್ಲಾಸ್ ಮುಗಿದ ಮೇಲೆ ಈ ಟೆಲಿಗ್ರಾಮ್ ಲಿಂಕಿಗೆ ನೀವು ಜಾಯಿನ್ ಆಗಿ ಓಕೆ ಸೊಲ್ಯೂಷನ್ ಮಾತ್ರ ಬರ್ಕೊಡ್ರಿ ಇವಾಗ ನೋಡಿರಿ ರೀನಾ ಮತ್ತು ಶಾಲು ಒಂದು ವ್ಯವಹಾರದಲ್ಲಿ ಪಾಲುದಾರರಾಗಿದ್ದಾರೆ ರೀನಾ ಎಂಟು ತಿಂಗಳಿಗೆ ರೂಪಾಯಿ ಇಪ್ಪತ್ತೆಂಟು ಸಾವಿರ ಮತ್ತು ಶಾಲು ಏಳು ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದಾರೆ ವರ್ಷದ ಕೊನೆಯಲ್ಲಿ ಅವರ ಒಟ್ಟು ಲಾಭ ಹದಿನೈದು ಸಾವಿರ ಆದರೆ ರೀನಾ ಅವರ ಲಾಭ ಎಷ್ಟು ಅಂತ ಕೇಳಿದರೆ ರೀನಾ ಅವರ ಲಾಭ ಎಷ್ಟು ಅಂತ ಕೇಳಿದರೆ ಇವಾಗ ನೋಡ್ರಿ ಇಲ್ಲಿ ನೋಡಿ ಒಟ್ಟು ಲಾಭ ಅಂತ ಕೇಳಿದ್ದಾರೆ ಇವಾಗ ಎಕ್ಸ್ ಇರ್ತಾನೆ ನೆಕ್ಸ್ಟ್ ವಾಯ್ ಇರ್ತಾನೆ ಎಕ್ಸ್ ಏನು ಮಾಡ್ತಾನೆ ಒಂದು ವ್ಯವಹಾರವನ್ನು ಇಪ್ಪತ್ತು ಸಾವಿರ ಬಂಡವಾಳ ಹೂಡಿಕೆ ಮಾಡಿ ಪ್ರಾರಂಭಿಸುತ್ತಾನೆ ಹೌದಾ ಎಕ್ಸ್ನು ಇಪ್ಪತ್ತು ಸಾವಿರ ಬಂಡವಾಳ ಹೂಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ವಾ ಏನು ಮಾಡ್ತಾನೆ ಅಂದ್ರೆ ಮೂರು ತಿಂಗಳ ನಂತರ ಏನು ಮಾಡ್ತಾನೆ ಅಂದರೆ ತ್ರೀ ಮಂತ್ಸ್ ಓಕೆ ಮೂರು ತಿಂಗಳ ನಂತರ ಆಫ್ಟರ್ ತ್ರೀ ಮಂತ್ಸ್ ಆ ವ್ಯವಹಾರಕ್ಕೆ ಬಂದು ಸೇರಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ ಎಕ್ಸ್ನು ಇಪ್ಪತ್ತು ಸಾವಿರ ಬಂಡವಾಳ ಹೂಡಿಕೆ ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ಏನು ಮಾಡ್ತಾನೆ ಮೂರು ತಿಂಗಳ ನಂತರ ಬಂದು ಎಷ್ಟು ಸಾವಿರ ರೂಪಾಯಿ ಹತ್ತು ಸಾವಿರ ಬಂಡವಾಳ ಹೂಡಿ ಒಂದು ವ್ಯವಹಾರವನ್ನು ಸೇರಿಕೊಳ್ಳುತ್ತಾನೆ ಮೂರು ತಿಂಗಳ ನಂತರ ಇವನು ಪ್ರಾರಂಭಿಸುತ್ತಾನೆ ಅವನು ಸೇರಿಕೊಳ್ಳುತ್ತಾನೆ ಪ್ರಾರಂಭಿಸುತ್ತಾನೆ ಅಂತಾರಲ್ಲ ಅಲ್ಲಿ ಏನು ಮಾಡಬೇಕು ಒಂದು ವರ್ಷಕ್ಕೆ ಪೂರ್ತಿ ಒಂದು ವರ್ಷ ಇರ್ತಾನೆ ಇವನು ಯಾರು ಎಕ್ಸ್ ಜನವರಿಂದ ಹಿಡಿದು ಡಿಸೆಂಬರ್ವರೆಗೂ ಎಕ್ಸ್ ಇರ್ತಾನೆ ಹೌದಾ ವಾ ಏನು ಮಾಡ್ತಾನೆ ಮೂರು ತಿಂಗಳ ನಂತರ ಅಂತ ಹೇಳ್ತಾರೆ ಮೂರು ತಿಂಗಳಂದರೆ ಇವನೇನು ಮಾಡಿದ್ದಾನೆ ಜನವರಿಯಿಂದ ಡಿಸೆಂಬರ್ವರೆಗೂ ಇದ್ದಾನೆ ಇವನೇನು ಮಾಡಿದ್ದಾನೆ ಮೂರು ತಿಂಗಳ ನಂತರ ಅಂದಿದ್ದಾನೆ ಮೂರು ತಿಂಗಳ ನಂತರ ಅಂದರೆ ಮೂರು ತಿಂಗ್ಳು ಬಿಡ್ರಿ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಬಿಟ್ಬಿಡ್ರಿ ಯಾವಾಗ ಬಂದಿದ್ದಾನೆ ಏಪ್ರಿಲ್ ಬಂದಿದ್ದಾನೆ ಏಪ್ರಿಲ್ನ ಡಿಸೆಂಬರ್ವರೆಗೆ ಎಷ್ಟು ತಿಂಗಳಾಗುತ್ತೆ ಒಂಬತ್ತು ತಿಂಗಳು ಆ ಒಂಬತ್ತು ತಿಂಗಳಲ್ಲಿ ಇಲ್ಲಿ ತಗೊಳ್ರಿ ಓಕೆ ಇವಾಗ ಇಲ್ಲೂ ಸೇಮ್ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಹೌದಾ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ಏಳಿದೆ ಇಲ್ಲಿ ಒಂದಿದೆ ಇಲ್ಲಿ ಹನ್ನೆರಡಿದೆ ಇಲ್ಲಿ ಒಂಬತ್ತಿದೆ ಇವಾಗ ಏನು ಮಾಡಬೇಕು ಮೂರು ನಾಲ್ಕಲೆ ಹನ್ನೆರಡು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಇಲ್ಲೇ ನುಡೀತು ನಾಲ್ಕು ಇಲ್ಲೇ ಉಳಿಯಿತು ಎಂಟು ನಾಲ್ಕು ಎರಡು ಎಂಟು ಅನುಪಾತ ಮೂರು ಒಂದಲೇ ಮೂರು ಎಂಟು ಅನುಪಾತ ಮೂರು ಗೊತ್ತಾಯ್ತಲ್ಲ ಎಕ್ಸ್ ಏನು ಮಾಡ್ತಾನೆ ಪೂರ್ತಿ ಹನ್ನೆರಡು ತಿಂಗಳು ಇರ್ತಾನೆ ವಾ ಏನು ಮಾಡ್ತಾನೆ ಮೂರು ತಿಂಗಳ ನಂತರ ಅಂದಾಗ ಹನ್ನೆರಡು ತಿಂಗಳಲ್ಲಿ ಮೂರು ತಿಂಗಳು ಲೇಟಾಗಿ ಬಂದಿದ್ದಾನೆ ಎಷ್ಟು ಉಳಿತು ಒಂಬತ್ತು ತಿಂಗಳು ಅನುಪಾತ ಮಾಡುವಾಗ ನಾಲ್ಕು ಜೀರೋ ನಾಲ್ಕು ಜೀರೋ ಕ್ಯಾನ್ಸಲ್ ಮೂರು ನಾಲ್ಕ ಮೂರು ಮೂರ್ ನಾಲ್ಕು ಲೇ ಎಂಟು ಮೂರು ಒಂದ್ಲೇ ಮೂರು ಎಂಟು ಅನುಪಾತ ಮೂರು ಹೌದಾ ಇವಾಗ ನೋಡ್ರಿ ನೆಕ್ಸ್ಟ್ ರಾಹುಲ್ ಐವತ್ತು ಸಾವಿರ ಬಂಡವಾಳ ಹೂಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ನೆಕ್ಸ್ಟ್ ವಿರಾಟ್ ಆರು ತಿಂಗಳ ನಂತರ ಆ ವ್ಯವಹಾರವನ್ನು ಸೇರಿಕೊಳ್ಳುತ್ತಾನೆ ಮೂವತ್ತು ಸಾವಿರ ಬಂಡವಾಳ ಹೂಡಿ ಈ ವ್ಯವಹಾರಕ್ಕೆ ವಿರಾಟ್ ಸೇರಿಕೊಳ್ಳುತ್ತಾನೆ ಹೌದಾ ರಾಹುಲ್ ಏನು ಮಾಡಿದಾನೆ ಐವತ್ತು ಸಾವಿರ ಪೂರ್ತಿ ಬಂಡವಾಳ ಹೂಡಿ ಎಷ್ಟು ದಿನ ಅದನ್ರಿ ಒಂದು ವರ್ಷ ಹನ್ನೆರಡು ತಿಂಗಳು ಪೂರ್ತಿ ಯಾರದ ರಾಹುಲ್ ಅನುಪಾತ ವಿರಾಟ್ ಏನು ಮಾಡ್ತಾನೆ ಆರು ತಿಂಗಳ ಆಫ್ಟರ್ ಸಿಕ್ಸ್ ಮಂತ್ ಆರು ತಿಂಗಳ ನಂತರ ಬರ್ತಾರೆ ಇವನಿನ್ನೆ ಜನವರಿಯಿಂದ ಡಿಸೆಂಬರ್ವರೆಗೆ ಅದಾನೆ ಇವನ್ ಯಾವಾಗ ಬರ್ತಾನೆ ಆರು ತಿಂಗಳಂದ್ರೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಆರು ತಿಂಗಳು ಲೇಟಾಗಿ ಬಂದರೆ ಇನ್ನೆಷ್ಟು ತಿಂಗಳು ರೀ ಆರು ತಿಂಗಳು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ನೆಕ್ಸ್ಟ್ ಆರು ಎರಡೇ ಹನ್ನೆರಡು ಆರು ಒಂದ್ಲೆ ಆರು ಐದು ಏಳ್ಲೆ ಹತ್ತು ಮೂರು ಒಂದ್ಲೆ ಮೂರು ಹತ್ತು ಅನುಪಾತ ಮೂರು ಗೊತ್ತಾಯ್ತಾ ಇದು ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮುಂದೆ ನೋಡೋಣ ಇವಾಗ ನೋಡ್ರಿ ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ರೀನಾ ಮತ್ತು ಶಾಲು ಒಂದು ವ್ಯವಹಾರದಲ್ಲಿ ಪಾಲುದಾರರಾಗಿದ್ದಾರೆ ಯಾರ್ಯಾರು ರೀನಾ ಮತ್ತಾರು ಶಾಲು ಒಂದು ವಿಹಾರದಲ್ಲಿ ಪಾಲುದಾರರು ರೀನಾ ಎಂಟು ತಿಂಗಳಿಗೆ ರೂಪಾಯಿ ಇಪ್ಪತ್ತೆಂಟು ಸಾವಿರ ನಂತರ ಅಂದಿಲ್ಲ ರೀನಾ ಎಷ್ಟು ತಿಂಗಳಿಗಿಂತ ಎಂಟು ತಿಂಗಳಿಗೆ ಇಪ್ಪತ್ತೆಂಟು ಸಾವಿರ ಮತ್ತು ಶಾಲು ಏಳು ತಿಂಗಳಿಗೆ ಹದಿನಾರು ಸಾವಿರ ಏನು ಮಾಡಿದ್ದಾರೆ ಹೂಡಿಕೆ ಮಾಡಿದ್ದಾರೆ ವರ್ಷದ ಕೊನೆಯಲ್ಲಿ ಅವರ ಒಟ್ಟು ಲಾಭ ಎಷ್ಟು ಹದಿನೈದು ಸಾವಿರ ಆದರೆ ರೀನಾ ಅವರ ಲಾಭ ಎಷ್ಟು ಅಂತ ಕೇಳಿದರೆ ಮೊದಲು ಏನು ಮಾಡಬೇಕು ಒಂದು ಎರಡು ಮೂರು ಕ್ಯಾನ್ಸಲ್ ನೆಕ್ಸ್ಟ್ ಒಂದು ಎರಡು ಮೂರು ಕ್ಯಾನ್ಸಲ್ ನೆಕ್ಸ್ಟ್ ಲಾಭದಲ್ಲಿ ಒಂದು ಎರಡು ಮೂರು ಕ್ಯಾನ್ಸಲ್ ಇವಾಗ ನೋಡ್ರಿ ರೀನಾ ಎಷ್ಟು ತಿಂಗಳಿದ್ದಾಳೆ ಎಂಟು ತಿಂಗಳು ಎಷ್ಟಿದೆ ಇಪ್ಪತ್ತೆಂಟು ಶಾಲು ಎಷ್ಟೆ ಏಳು ತಿಂಗಳಿಗೆ ಎಷ್ಟು ಹದಿನಾರು ಹೌದಾ ಇಪ್ಪತ್ತೆಂಟೆಂಟ್ಲೇ ಹದಿನಾರು ಏಳೇ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಎಂಟು ಒಂದ್ಲೆ ಎಂಟು ಎರಡು ಏಳು ಒಂದ್ಲೆ ಏಳು ನಾಲ್ಕಲೇ ಹೌದಾ ನಾಲ್ಕು ಒಂದ್ಲೇ ನಾಲ್ಕು ಎರಡು ಒಂದಲೇ ಎರಡು ಎಷ್ಟು ಮಾಡಿದಿರ ನೆಕ್ಸ್ಟ್ ಇನ್ನೂ ಹೋಗುತ್ತೆ ನೋಡ್ರಿ ಎರಡು ಒಂದಲೇ ಎರಡು ನೆಕ್ಸ್ಟ್ ಎರಡು ಎರಡು ನಾಲ್ಕು ಏನು ಉಳಿತ್ರಿ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಎರಡು ಒಂದಲೇ ಎರಡು ಅನುಪಾತ ಒಂದು ಇಂಟು ಒಂದು ಒಂದು ಎರಡು ಅನುಪಾತ ಒಂದು ಕೂಡಿಸಿದ್ರಿ ಮೂರು ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಹದಿನೈದು ಕೊಟ್ಟಿದ್ದಾರೆ ಮೂರ ಎಷ್ಟೇ ಹದಿನೈದು ಮೂರೈದ್ಲೆ ಹದಿನೈದು ಯಾರ ರೀನಾ ಇದಾರೆ ರೀನಾ ರೀನಾಗ ಏನು ಮಾಡಿ ಇಂಟು ಐದು ಮಾಡಿದಿರ ರೀನಾಗ ಇಂಟು ಐದು ಮಾಡಿರಿ ಎರಡು ಐದ್ಲೇ ಎಷ್ಟು ಹತ್ತು ಹತ್ತೆಲ್ಲಿದೆ ಇಲ್ಲಿದೆ ಏನು ಕ್ಯಾನ್ಸಲ್ ಮಾಡಿದ್ರ ಮೂರು ಜೀರೋ ಎಷ್ಟು ಬಂತು ಹತ್ತು ಸಾವಿರ ಹೌದಾ ಇಲ್ಲಿ ಕನ್ಫೋಜ್ ಆಗಿಬೇಡ್ರಿ ಕರೆಕ್ಟಾಗಿ ನೋಡಿರಿ ಎಂಟು ತಿಂಗಳಿಗೆ ಇಪ್ಪತ್ತೆಂಟು ನೆಕ್ಸ್ಟ್ ಏಳು ತಿಂಗಳಿಗೆ ಹದಿನಾರು ಎಂಟು ಒಂದ್ಲೆ ಎಂಟು ಎರಡು ಏಳು ಒಂದ್ಲೆ ಏಳು ನಾಲ್ಕಲೇ ಇಲ್ಲಿ ನಾಲ್ಕು ಉಳಿತು ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಎರಡು ಎರಡು ಲೇ ಎರಡು ಒಂದಲೇ ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಒಂದು ಒಂದ್ಲೆ ಒಂದು ಒಟ್ಟು ಲಾಭ ಅಂದಕ್ಕೆ ಕೇಳಿದಾಗ ಆ ಎರಡು ಅನುಪಾತ ಕೂಡಿಸ್ರಿ ರೀನಾ ಮತ್ತು ಶಾಲು ಎರಡು ಅನುಪಾತ ಒಂದು ಕೂಡಿಸಿದ್ರೆ ಮೂರು ಒಟ್ಟು ಲಾಭ ಹದಿನೈದು ಮೂರೆಷ್ಟೇ ಹದಿನೈದು ಮೂರೈದಲೇ ಹದಿನೈದು ಯಾರಕ್ಕೆ ಕಂಡಿಡ್ಬೇಕಂತೆ ರೀನಾ ಅವರ ಲಾಭ ಬೇಕಂತೆ ರೀನಾ ತೊಗೊಳ್ರಿ ಎಷ್ಟಿದೆ ರೀನಾ ಅನುಪಾತ ಎರಡು ಎಷ್ಟು ಎಂಟು ಮಾಡಿದ್ದೀವಿ ಐದು ಎರಡು ಐದಲೇ ಹತ್ತು ಸಾವಿರ ಇಲ್ಲ ಓಕೆ ಇಷ್ಟೇ ಮಾಡ್ತಾ ಹೋಗಿ ಇಷ್ಟೇ ಮಾಡ್ತಾ ಕರೆಕ್ಟಾಗಿ ನೋಡ್ತಾ ಹೋಗಿ ಹೌದಾ ಇವಾಗ ನೋಡಿರಿ ಸೇಮ್ ಕ್ವಶನ್ ಇದೆ ನೆಕ್ಸ್ಟ್ ನೋಡಿ ಕನ್ಫ್ಯೂಸ್ ಆಗಿಬಿಡ್ರಿ ಕಡ್ತಾ ಹೊಡಿಯುವಾಗ ಒಂದು ಸಲ ಬಿಟ್ಟು ಎರಡು ಸಲ ಪ್ರಾಕ್ಟೀಸ್ ಮಾಡಿರಿ ಅಲ್ಲಿಂದ ಅಲ್ಲೇ ಈಸಿ ಟ್ರಿಕ್ಸ್ ಟೈಮ್ ವೇಸ್ಟ್ ಆಗಬಾರ್ದು ಯಾಕಂದರೆ ಅದಕ್ಕಿಂಟು ಮಾಡಿ ಮತ್ತೆ ಅದನ್ನು ತಗೊಂಡು ಹೇಗಾದ್ರೂ ಕಡ್ತಾ ಹೊಡಿಲೇಬೇಕು ಅದಕ್ಕೆ ಮಾಡ್ರಿ ಅಲ್ಲೇ ಕಟ್ತಾ ಹೊಡೆದ್ಬಿಡ್ರಿ ಇವಾಗ ನೋಡಿರಿ ಕಂಪನಿ ಒಂದರಲ್ಲಿ ಏಯು ಒಂಬತ್ತು ತಿಂಗಳವರೆಗೆ ಏಳು ಸಾವಿರದ ಎರಡುನೂರು ಮತ್ತು ಬಿ ಯು ಎಂಟು ತಿಂಗಳವರೆಗೆ ರೂಪಾಯಿ ಐದು ಸಾವಿರದ ನಾಲ್ಕುನೂರು ಮತ್ತು ಸಿ ಯು ಎಂಟು ತಿಂಗಳವರೆಗೆ ಆರು ಸಾವಿರದ ಮೂರುನೂರು ಹೂಡಿಕೆ ಮಾಡಿದ್ದಾರೆ ಅವರ ಒಟ್ಟು ಲಾಭ ರೂಪಾಯಿ ಎರಡು ಸಾವಿರದ ಎರಡುನೂರು ಲಾಭ ಆದರೆ ಎ ಅವರ ಲಾಭ ಎಷ್ಟು ಅಂತ ಕೇಳಿದ್ದಾರೆ ಎ ಅವರ ಲಾಭ ಎಷ್ಟು ಅಂತ ಕೇಳಿದ್ದಾರೆ ಎ ಯು ಒಂಬತ್ತು ತಿಂಗಳವರೆಗೆ ಏಳು ಸಾವಿರದ ಎರಡು ನೂರು ಎರಡು ಜೀರೋ ಕ್ಯಾನ್ಸಲ್ ಹೌದಾ ನೆಕ್ಸ್ಟ್ ಬಿ ಯು ಎಂಟು ತಿಂಗಳವರೆಗೆ ಐದು ಸಾವಿರದ ನಾಲ್ಕುನೂರು ಎರಡು ಜೀರೋ ಕ್ಯಾನ್ಸಲ್ ಕರೆಕ್ಟ್ ಸಿ ಯು ಎಂಟು ತಿಂಗಳವರೆಗೆ ಆರು ಸಾವಿರದ ಮುನ್ನೂರು ಎರಡು ಜೀರೋ ಕ್ಯಾನ್ಸಲ್ ಓಕೆ ಒಟ್ಟು ಲಾಭದಲ್ಲಿ ಎರಡು ಜೀರೋ ಕ್ಯಾನ್ಸಲ್ ಯಾರು ಕೊಟ್ಟಿದ್ದಾರೆ ಎ ಅನುಪಾತ ಬಿ ಅನುಪಾತ ಸಿ ಎ ಅನುಪಾತ ಬಿ ಅನುಪಾತ ಸಿ ಏನೆಂದರೆ ಒಂಬತ್ತು ತಿಂಗಳಿಗೆ ಎಪ್ಪತ್ತೆ ಅನುಪಾತ ಬಿ ಎಂಟು ತಿಂಗಳಿಗೆ ಐವತ್ನಾಕು ಅನುಪಾತ ಸಿ ಎಂಟು ತಿಂಗಳಿಗೆ ಅರವತ್ತ್ಮೂರು ನೆಕ್ಸ್ಟ್ ಏನು ಮಾಡಬೇಕು ಇಲ್ಲೇ ಕಟ್ತಾ ಹೊಡೀನಾ ಇಲ್ಲಿ ನೋಡ್ರಿ ಯಾವ ಮಗ್ಗಿಂದ ಹೋಗುತ್ತೆ ನೋಡ್ರಿ ಫಸ್ಟ್ ನೋಡಿ ಎಪ್ಪತ್ತೆರಡು ಇದೆ ಅರವತ್ತ್ಮೂರು ಇದೆ ಒಂಬತ್ತು ಎಂಟಲೇ ಎಪ್ಪತ್ತೆರಡು ಒಂಬತ್ತು ಆರು ಲೇ ಐವತ್ನಾಲ್ಕು ಒಂಬತ್ತೇಳೆ ಅರವತ್ತ್ಮೂರು ಹೌದಾ ನೆಕ್ಸ್ಟ್ ಇನ್ನೂ ಕರ್ತಾ ಹೋಗುತ್ತೆ ಇವಾಗೇನು ಮಾಡಿರಿ ಇಲ್ಲಿ ಒಂಬತ್ತು ಇದಿಲ್ಲ ಇಲ್ಲಿ ಒಂಬತ್ತು ತೊಗೊಳ್ರಿ ನೈನ್ ಇಂಟು ಏಟ್ ಅನುಪಾತ ಇಲ್ಲಿ ಎಂಟು ತೊಗೊಳ್ರಿ ಏಟ್ ಇಂಟು ಸಿಕ್ಸ್ ಇಲ್ಲೇನಿದೆ ಏಟ್ ಇಂಟು ಸೆವೆನ್ ಇವಾಗ ನೋಡಿರಿ ಏಟ್ ಕ್ಯಾನ್ಸಲ್ ಏಟ್ ಕ್ಯಾನ್ಸಲ್ ಏಟ್ ಕ್ಯಾನ್ಸಲ್ ಏನು ನಡೀತು ಒಂಬತ್ತು ಅನುಪಾತ ಆರು ಅನುಪಾತ ಏು ಇವ ಎಲ್ಲವನ್ನು ಕೊ್ರಿ ಒಂಬತ್ತು ಆರು ಹದಿನೈದು ಹದಿನೈದು ಏಳು ಇಪ್ಪತ್ತೆರಡು ಇಪ್ಪತ್ತು ಎರಡು ಲಾಭ ಎಷ್ಟು ಕೊಟ್ಟಿದ್ದಾರೆ ಒಟ್ಟು ಲಾಭ ಇಪ್ಪತ್ತೆರಡು ಒಟ್ಟು ಲಾಭ ಇಪ್ಪತ್ತೆರಡು ತಗೊಳ್ರಿ ಇಪ್ಪತ್ತೆರಡು ಎಷ್ಟಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಯಾರ ಏಕೆಂದರೆ ಏ ಬನ್ನಿ ಇಲ್ಲೂ ಇಂಟು ಒಂದು ಮಾಡಿರಿ ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ತು ಎಲ್ಲಿದೆ ನೋಡ್ರಿ ಇಲ್ಲಿದೆ ಏನು ಕ್ಯಾನ್ಸಲ್ ಮಾಡಿದಿರ ಎರಡು ಜೀರೋ ಒಂಬತ್ನೂರು ನೈನ್ ಹಂಡ್ರೆಡ್ ಆಯಿತಾ ಈಜಿಯಾಗಿ ಇಲ್ಲಿ ಮೇಲಿದೆ ಇದು ಕರೆಕ್ಟಾಗಿ ನೋಡ್ಕೊಡ್ರಿ ಒಂಬತ್ತು ತಿಂಗಳಿಗೆ ಎಪ್ಪತ್ತೆರಡು ಎಂಟು ತಿಂಗಳಿಗೆ ಐವತ್ನಾಲ್ಕು ಎಂಟು ತಿಂಗಳಿಗೆ ಅರವತ್ತ್ಮೂರು ಹೌದಾ ನಾನೇನು ಮಾಡಿದೆ ಇಲ್ಲಿ ಎಪ್ಪತ್ತೆರಡು ಐವತ್ನಾಲ್ಕು ಅರುವತ್ತ್ಮೂರು ಯಾವ ಮಗ್ಗಿನ ಮಾಡಿದ್ದೆ ಒಂಬತ್ತರ ಮಗ್ಗಿ ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬತ್ತಾರಲೆ ಐವತ್ತ್ನಾಲ್ಕು ಒಂಬತ್ತೇಳೆ ಅರುವತ್ತ್ಮೂರು ನೆಕ್ಸ್ಟ್ ಒಂಬತ್ತಿದೆ ಒಂಬತ್ತು ಬರ್ಕೊಳ್ರಿ ನೈನ್ ಇಂಟು ಏಟ್ ಏಟ್ ಇದೆ ಏಟ್ ಇಂಟು ಸಿಕ್ಸ್ ನೆಕ್ಸ್ಟ್ ಇದೆ ಏಟ್ ಇಂಟು ಸೆವೆನ್ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಮೂರು ಕಡೆ ಏಟ್ 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 ಕ್ಯಾನ್ಸಲ್ ಮಾಡಿಬಿಡ್ರಿ ಏನು ನೋಡಿತು ಒಂಬತ್ತು ಅನುಪಾತ ಆರು ಅನುಪಾತ ಏಳು ಒಂಬತ್ತು ಆರು ಹದಿನೈದು ಹದಿನೈದು ಏಳು ಇಪ್ಪತ್ತೆರಡು ಒಟ್ಟು ಲಾಭ ಇಪ್ಪತ್ತೆರಡು ಇಪ್ಪತ್ತೆರಡು ಎಷ್ಟಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಯಾರನ್ನು ಕೇಳಿದಾರೆ ಏ ಕೇಳಿದಾರೆ ಏ ತಗೊಳ್ರಿ ಒಂಬತ್ತು ಇಂಟು ಒಂದು ಒಂಬತ್ತು ನೈನ್ ಹಂಡ್ರೆಡ್ ಅರ್ಥ ಆಗ್ತಾಯಿದ್ದಿಲ್ಲ ಕ್ಲಿಯರಾಗಿ ಕರೆಕ್ಟಾಗಿ ನೋಡ್ಕೊತಾ ಹೋಗಿ ನಾನು ಕಳಿಸ್ತೇನೆ ಕ್ವಶನ್ಸು ಸೊಲ್ಯೂಷನ್ ಮಾತ್ರ ಮಾಡಿಕೊಡಿರಿ ಓಕೆ ಸೊಲ್ಯೂಷನ್ ಮಾತ್ರ ಮಾಡಿಕೊಡಿರಿ ಒಂದು ಸಾರಿ ಬಿಟ್ಟು ಎರಡು ಸರಿ ಪ್ರಾಕ್ಟೀಸ್ ಮಾಡಿರಿ ಆಯಿತಾ ಇವಾಗ ನೋಡಿ ಸೇಮ್ ಇದೆ ಮುಂದಿನ ಕ್ವೆಶನ್ ಕಂಪನಿಯೊಂದರಲ್ಲಿ ಎ ಯು ನಾಲ್ಕು ತಿಂಗಳವರೆಗೆ ರೂಪಾಯಿ ನಾಲ್ಕು ಸಾವಿರದ ಒಂಬೈನೂರು ಮತ್ತು ಬಿ ಯು ಐದು ತಿಂಗಳವರೆಗೆ ಐದು ಸಾವಿರದ ಆರುನೂರು ಮತ್ತು ಸಿ ಯು ಎರಡು ತಿಂಗಳವರೆಗೆ ರೂಪಾಯಿ ಎಂಟು ಸಾವಿರದ ಎಂಟುನೂರು ಲಾಭ ಆದರೆ ಎ ಅವರ ಲಾಭ ಎಷ್ಟು ಅಂತ ಕೇಳ್ತಾರೆ ಎ ಲಾಭ ಎಷ್ಟು ಇವಾಗ ಏನು ಮಾಡಬೇಕು ಕಂಪನಿ ಅಂದರೆ ಎ ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರದ ಒಂಬೈನೂರು ಎರಡು ಜೀರೋ ಕ್ಯಾನ್ಸಲ್ ಬಿ ಯು ಐದು ತಿಂಗಳವರೆಗೆ ರೂಪಾಯಿ ಐದು ಸಾವಿರದ ಆರುನೂರು ಎರಡು ಜೀರೋ ಕ್ಯಾನ್ಸಲ್ ಸಿ ಯು ಎರಡು ತಿಂಗಳವರೆಗೆ ಎಂಟು ಸಾವಿರದ ಎರಡುನೂರು ಎರಡು ಜೀರೋ ಕ್ಯಾನ್ಸಲ್ ಎ ಅವರ ಲಾಭ ಎಷ್ಟು ಅಂತ ಕೇಳ್ತಾರೆ ಇಲ್ಲಿ ನೋಡ್ರಿ ಅಮೌಂಟ್ ಕೊಟ್ಟಿಲ್ಲ ಓಕೆ ನಾಲ್ಕು ಎ ಯು ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರದ ಒಂಬೈನೂರು ಬಿ ಐದು ಸಾವಿರದ ಆರುನೂರು ಸಿ ಯು ಎರಡು ತಿಂಗಳವರೆಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡ್ರಿ ಅಮೌಂಟ್ ಕೊಟ್ಟಿಲ್ಲ ಸಿ ಯು ಐದು ಸಾವಿರದ ಎರಡುನೂರು ಇದೆಲ್ಲ ಇಲ್ಲಿ ಸಿ ಯು ಏಳು ಸಾವಿರದ ಎರಡು ನೂರು ಅಂತ ತಗೊಳ್ರಿ ಏಳು ಸಾವಿರದ ಎರಡು ನೂರು ಎರಡು ತಿಂಗಳವರೆಗೆ ಹೌದಾ ಏಳು ಸಾವಿರದ ಎರಡು ನೂರು ಎರಡು ತಿಂಗಳವರೆಗೆ ಅಂತಗೊಳ್ರಿ ಒಟ್ಟು ಲಾಭ ಎಷ್ಟು ಎಂಟು ಸಾವಿರದ ಎರಡು ನೂರು ಹೌದಾ ಇವಾಗ ನೋಡಿರಿ ಎಷ್ಟು ಕೊಟ್ಟಿದ್ದಾರೆ ಎ ಅನುಪಾತ ಬಿ ಅನುಪಾತ ಸಿ ಎ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ನಲ್ವತ್ತೊಂಬತ್ತು ಬಿ ಏನು ಮಾಡಿದರೆ ಐದು ತಿಂಗಳಿಗೆ ಐವತ್ತಾರು ಸಿ ಏನು ಮಾಡಿದರೆ ಎರಡು ಜೀರೋ ಕ್ಯಾನ್ಸಲ್ ಎರಡು ತಿಂಗಳವರೆಗೆ ಎಪ್ಪತ್ತೆರಡು ಇವಾಗ ನೋಡ್ರಿ ಏಳು ಏಳೆ ಏಳು ಎಂಟ್ಲೇ ಹೌದಾ ಏಳು ಏಳೆ ಏಳು ಎಂಟ್ಲೇ ಒನ್ ಮಿನಿಟ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು ನೆಕ್ಸ್ಟ್ ಪ್ರಾಬ್ಲಮ್ ಆಗಿಬಿಡೋಣ ಓಕೆ ಇದು ಸ್ವಲ್ಪ ಮಿಸ್ಟೇಕ್ ಇದೆ ಈ ಕ್ವಶನ್ ರಿಪೀಟ್ ಮಾಡೋಣ ಈ ಕ್ವಶನ್ ಸ್ವಲ್ಪ ಅಮೌಂಟ್ ಮಿಸ್ಟೇಕ್ ಇದೆ ನೆಕ್ಸ್ಟ್ ನೋಡೋಣ ಓಕೆ ಅದನ್ನು ನಾಳೆ ಮಾಡೋಣ ಆ ಕ್ವಶನ್ ಇವಾಗ ಇದನ್ನು ನೋಡ್ರಿ ಆ ಕ್ವಶನ್ ನಾಳೆ ಮಾಡೋಣ ಯಾಕಂದರೆ ಅಲ್ಲಿ ಒಂದು ಅಮೌಂಟ್ ಕೊಟ್ಟಲ್ಲ ಆ ಅಮೌಂಟ್ ನಾಳೆ ತಗೊಂಡು ಮಾಡ್ತೀನಿ ಇವಾಗ ನೋಡಿರಿ ಎ ಯು ನಾಲ್ಕು ಸಾವಿರ ರೂಪಾಯಿಯೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಮತ್ತು ಬಿ ಮೂರು ತಿಂಗಳ ನಂತರ ಹದಿನಾರು ಸಾವಿರ ಸೇರಿಕೊಳ್ಳುತ್ತಾರೆ ವರ್ಷದ ಕೊನೆಯಲ್ಲಿ ಅವರ ಲಾಭದ ಅನುಪಾತವನ್ನು ಹುಡುಕಿ ಅಂತಾರೆ ಹೌದಾ ಅವರ ಲಾಭದ ಅನುಪಾತವನ್ನು ಹುಡುಕಿ ಅವಾಗ ಮಾಡಿದ್ರಿ ಪ್ರೀವಿಯಸ್ ಕ್ವಶನ್ ನಾ ತಗೊಂಡ್ ಬರ್ತೇನೆ ಓಕೆ ಡೋಂಟ್ ವರಿ ಅವಾಗ ಮಾಡಿದ್ರಿ ಇಲ್ಲಿ ಮಾಡಿದ್ದೆ ನೋಡ್ರಿ ಏನು ಕೊಟ್ಟಿದ್ರು ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ರು ಎ ಮತ್ತು ಬಿ ಇನ್ನೊಮ್ಮೆ ನೋಡ್ಕೊಂಡ್ಬೇಡ್ರಿ ಎ ಮತ್ತು ಬಿ ಎ ಹನ್ನೆರಡು ಸಾವಿರ ಬಂಡವಾಳವೊಂದಿಗೆ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ಬಿ ಯು ಏನು ಮಾಡ್ತಾನೆ ನಾಲ್ಕು ತಿಂಗಳ ನಂತರ ನಾಲ್ಕು ತಿಂಗಳ ನಂತರ ಬಂದೇ ಮಾಡ್ತಾನೆ ಹದಿನಾರು ಸಾವಿರ ರೂಪಾಯಿ ಬಂಡವಾಳವನ್ನು ಹೂಡಿಕೆ ಮಾಡುತ್ತಾನೆ ಹೌದಾ ಏನ್ ಮಾಡ್ತಾನೆ ಹನ್ನೆರಡು ಸಾವಿರ ಒಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ಹಾಗಾದ್ರೆ ಏನೇನಾಯಿತು ಹನ್ನೆರಡು ತಿಂಗಳಿದ್ದಂಗ್ತು ಹೌದಾ ಬಿ ಏನು ಮಾಡ್ತಾನೆ ನಾಲ್ಕು ತಿಂಗಳ ನಂತರ ಅಂದಿದ್ದಾರೆ ಹನ್ನೆರಡು ತಿಂಗಳಲ್ಲಿ ನಾಲ್ಕು ತಿಂಗಳು ಲೇಟಾಗಿ ಬಂದ ಇನ್ನೆಷ್ಟು ಉಳಿತು ಎಂಟು ತಿಂಗಳು ಇವಾಗ ನೋಡ್ರಿ ಒನ್ ಜೀರೋ ಎರಡು ಜೀರೋ ಮೂರ್ ಜೀರೋ ಕ್ಯಾನ್ಸಲ್ ಒನ್ ಜೀರೋ ಎರಡು ಜೀರೋ ಮೂರ್ ಜೋರ ಕ್ಯಾನ್ಸಲ್ ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಹದಿನಾರು ಇದೆ ನಾಲ್ಕು ಮೂರ್ಲೆ ಹನ್ನೆರಡು ನಾಕ್ ನಾಲ್ಕು ಹದಿನಾರು ನೆಕ್ಸ್ಟ್ ನಾಕ್ ಮೂರ್ಲೆ ಹನ್ನೆರಡು ನಾಕ್ ಎರಡು ಎಂಟು ಮೂರು ಮೂರಲಿ ಒಂಬತ್ತು ನಾಲ್ಕು ಹೇಳ ಎಂಟು ಒಂಬತ್ತು ಅನುಪಾತ ಎಂಟು ಇದನ್ನು ಈ ಥರ ಮಾಡಬೇಕು ಒಂಬತ್ತು ಅನುಪಾತ ಎಂಟು ಅವನು ಎಷ್ಟು ತಿಂಗಳಲ್ಲಿ ಲೇಟಾಗಿ ಬಂದಿರ್ತಾನಲ್ಲ ಅಷ್ಟು ತಿಂಗಳನ್ನ ಬಿಟ್ಟು ಕಾಸು ಇನ್ನು ಎಷ್ಟು ತಿಂಗಳು ಉಳಿತಲ್ಲ ಅಷ್ಟು ತಿಂಗಳನ್ನು ತೊಗೋಬೇಕು ಹೌದಾ ಇವಾಗ ಮೂರು ಜನ ಕೊಡ್ತಾರೆ ಎರಡು ಜನ ಕೊಡ್ತಾರೆ ಮೂರು ಜನ ಕೊಡ್ತಾರಂತೆ ಅಂತೋಣ ಯಾರ್ಯಾರು ಮೂರು ಜನ ಎಕ್ಸ್ ಅನುಪಾತ ವಾಯ ಅನುಪಾತ ಜಡ್ ಮೂರು ಜನ ಕೊಡ್ತಾರೆ ಎಕ್ಸ್ ಏನ್ಮಾಡ್ತಾನೆ ಹತ್ತು ಸಾವಿರ ಬಂಡವಾಳ ಹೂಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ಹೌದಾ ವಾಯ್ ಏನು ಮಾಡ್ತಾನೆ ತ್ರೀ ಮಂತ್ಸ್ ಲೇಟರ್ ಮೂರು ತಿಂಗಳ ನಂತರ ಬಂದು ಆ ವ್ಯವಹಾರಕ್ಕೆ ಸೇರಿಕೊಳ್ಳುತ್ತಾನೆ ಎಷ್ಟು ಬಂಡವಾಳವೊಂದಿಗೆ ಅಂದರೆ ಹನ್ನೆರಡು ಸಾವಿರ ಬಂಡವಾಳವೊಂದಿಗೆ ಸೇರಿಕೊಳ್ಳುತ್ತಾನೆ ನೆಕ್ಸ್ಟ್ ಜಡ್ ಏನು ಮಾಡ್ತಾನಂದರೆ ಆರು ತಿಂಗಳ ನಂತರ ಈ ವ್ಯವಹಾರಕ್ಕೆ ಸೇರಿಕೊಳ್ಳುತ್ತಾನೆ ಎಷ್ಟು ಬಂಡವಾಳವನ್ನು ಹುಡುತಾನಂದ್ರೆ ಹದಿನಾರು ಸಾವಿರ ಎಕ್ಸ್ ಏನು ಮಾಡ್ತಾನೆ ಪೂರ್ತಿ ಹನ್ನೆರಡು ತಿಂಗಳಿರ್ತಾನೆ ವಾಯ್ ಏನು ಮಾಡ್ತಾನೆ ಮೂರು ತಿಂಗಳ ನಂತರ ಅಂದ್ರೆ ಎಷ್ಟು ಉಳಿತು ಒಂಬತ್ತು ಉಳಿತು ನೆಕ್ಸ್ಟ್ ಜಡ್ ಏನು ಮಾಡ್ತಾನೆ ಆರು ತಿಂಗಳ ನಂತರ ಅಂದರೆ ಇನ್ನೆಷ್ಟು ಉಳಿತು ಆರು ತಿಂಗಳು ಒಂದು ಎರಡು ಮೂರು ಜೀರೋ ಕ್ಯಾನ್ಸಲ್ ಒನ್ ಟೂ ತ್ರೀ ಕ್ಯಾನ್ಸಲ್ ಒನ್ ಟೂ ತ್ರೀ ಕ್ಯಾನ್ಸಲ್ ಹೌದಾ ನೆಕ್ಸ್ಟ್ ನೋಡಿರಿ ಮೂರು ನಾಲ್ಕಲೇ ಮೂರು ಮೂರ್ಲೆ ಮೂರು ಎರಡು ಹೌದಾ ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ಮೂರಲೇ ನಾಲ್ಕು ನಾಲ್ಕಲೇ ಇವಾಗಿ ಹತ್ತು ಉಳಿತು ಹತ್ತು ಒಂದಲೇ ಹತ್ತು ಮೂರು ಮೂರಲೇ ಒಂಬತ್ತು ನಾಲ್ಕು ಎರಡು ಲೇ ಎಂಟು ಅವರ ಅನುಪಾತ ಏನು ಹತ್ತು ಅನುಪಾತ ಒಂಬತ್ತು ಅನುಪಾತ ಎಂಟು ಹೌದಾ ಇವಾಗ ಏನ್ ಮಾಡ್ತಾನೆ ಅವರ ಒಟ್ಟು ಲಾಭ ಲಾಭ ಐದು ಸಾವಿರದ ನಾಲ್ಕುನೂರ ಅಂತಾನೆ ಹೌದಾ ಇಲ್ಲ ಐವತ್ತು ನಾಲ್ಕು ಸಾವಿರ ಅಂತ ತಗೊಳ್ರಿ ಐವತ್ತು ನಾಲ್ಕು ಸಾವಿರ ಅವರ ಲಾಭ ಐವತ್ನಾ ಆದ್ರೆ ಜಡ್ ನ ಲಾಭ ಎಷ್ಟು ಅಂತ ಕೇಳ್ತಾನೆ ಜಡ್ ಅವರ ಲಾಭ ಅವಾಗ ಏನ್ ಮಾಡ್ರಿ ಹತ್ತು ಪ್ಲಸ್ ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಎಂಟು ಇಪ್ಪತ್ತೇಳು ನೆಕ್ಸ್ಟ್ ಏನು ಕ್ಯಾನ್ಸಲ್ ಮಾಡಿದಿರ ಮೂರು ಜೀರೋ ಇಲ್ಲಿ ಮೂರು ಜೀರೋ ಕ್ಯಾನ್ಸಲ್ ಮಾಡಿರಿ ಎಷ್ಟಿದೆ ಐವತ್ನಾಲ್ಕು ಇಪ್ಪತ್ತೇಳು ಎಷ್ಟಲೇ ಐವತ್ನಾಲ್ಕು ಇಪ್ಪತ್ತೇಳು ಎರಡನೇ ಐವತ್ನಾಲ್ಕು ಯಾರ ಕೇಳಿ ಜೆಡ್ ಎಷ್ಟು ಇಂಟು ಮಾಡಿದಿರಾ ಎರಡು ಅಷ್ಟೇ ಇಂಟು ಮಾಡಿರಿ ಎಂಟು ಎರಡಲೇ ಹದಿನಾರು ಹೌದಾ ಹದಿನಾರು ಸಾವಿರ ಈ ಥರ ಮಾಡ್ತಾ ಹೋಗಬೇಕು ಇವಾಗ ಸೇಮ್ ಕ್ವಶನ್ ಇದೆ ಓಕೆ ಇಲ್ಲಿ ನೋಡ್ರಿ ಪಿ ಡಿ ಎಫ್ ಇಲ್ಲಿ ಇರ್ತೀನಿ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬಾಯ್ ಸಂತೋಷ್ ಇದೆ ಇಲ್ಲಿ ಪಿ ಡಿ ಎಫ್ ಹಾಕ್ತೀನಿ ಕ್ಲಾಸ್ ಮುಗಿದ ತಕ್ಷಣ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ ನಿಮ್ಮ ಏನೋ ಡೌಟ್ಸ್ ಇದ್ದರು ಅಲ್ಲಿ ಕ್ಲಿಯರ್ ಆಗುತ್ತೆ ಅಲ್ಲಿ ಕೇಳಿರಿ ಇವಾಗ ನೋಡ್ರಿ ಏ ಇವು ನಾಲ್ಕು ಸಾವಿರ ರೂಪಾಯಿವೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಮತ್ತು ಬಿ ಮೂರು ತಿಂಗಳ ನಂತರ ಹದಿನಾರು ಸಾವಿರದೊಂದಿಗೆ ಸೇರಿಕೊಳ್ಳುತ್ತಾರೆ ವರ್ಷದ ಕೊನೆಯಲ್ಲಿ ಅವರ ಲಾಭದ ಅನುಪಾತವನ್ನು ಹುಡುಕಿ ಅಂತ ಇದ್ದಾರೆ ಅವರ ಅನುಪಾತ ಲಾಭ ಒಟ್ಟು ಲಾಭ ಕೊಟ್ಟಲ್ಲ ಅನುಪಾತ ಕಣ್ಣಿಡಿ ಅಂತ ಇದ್ದಾರೆ ಇಲ್ಲಿ ಎಷ್ಟಿದೆ ಮೂರು ಜೀರೋ ಕ್ಯಾನ್ಸಲ್ ಮಾಡ್ರಿ ನೆಕ್ಸ್ಟ್ ಬಿ ಮೂರು ತಿಂಗಳ ನಂತರ ಅಂತ ಇದ್ದಾರೆ ಎಷ್ಟು ಜಿರೋದೆ ಮೂರು ಜಿರೋ ಕ್ಯಾನ್ಸಲ್ ಮಾಡ್ರಿ ಯಾವ ಪಾರ್ಟ್ನರ್ ಇದ್ದಾರೆ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಯಾರ್ಯಾರು ಒಬ್ಬ ಎ ಇದ್ದಾನೆ ಒಬ್ಬನು ಬಿ ಏನು ಕೊಟ್ಟಿದ್ದಾರೆ ಇದೆ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಅಂದರೆ ಪೂರ್ತಿ ಹನ್ನೆರಡು ತಿಂಗಳು ಇರ್ತಾನೆ ಯಾರು ಎ ನೆಕ್ಸ್ಟ್ ಬಿ ಎಷ್ಟಿದೆ ಹದಿನಾರು ಇದೆ ಎಷ್ಟು ತಿಂಗಳ ನಂತರ ಅಂದಿದ್ದಾರೆ ಮೂರು ತಿಂಗಳ ನಂತರ ಆಲ್ರೆಡಿ ಹನ್ನೆರಡರಲ್ಲಿ ಮೂರು ತಿಂಗಳ ಲೇಟ್ ಆಗಿ ಬಂದರೆ ಎಷ್ಟು ತಿಂಗಳು ಇತ್ತು ಒಂಬತ್ತು ತಿಂಗಳು ನೆಕ್ಸ್ಟ್ ನಾಲ್ಕು ಮೂರಲೇ ನಾಲ್ಕು ನಾಲ್ಕಲೇ ನಾಲ್ಕು ಒಂದಲೇ ನಾಲ್ಕು ಒಂದಲೇ ಮೂರು ಒಂದಲೇ ಮೂರು ಮೂರು ಮೂರಲೆ ಒಂಬತ್ತು ಒಂದು ಅನುಪಾತ ಮೂರು ಹೌದಾ ಒಂದು ಅನುಪಾತ ಮೂರು ಬಂದಿದೆ ಫಸ್ಟ್ ನಾಲ್ಕು ಇಂಟು ಹನ್ನೆರಡಿದೆ ಹದಿನಾರು ಇಂಟು ಒಂಬತ್ತಿದೆ ನಾಲ್ಕು ಮೂರಲೆ ನಾಲ್ಕು ನಾಲ್ಕಲೇ ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ಒಂದಲೇ ಮೂರು ಒಂದಲೇ ಮೂರು ಮೂರಲೆ ಒಂದು ಅನುಪಾತ ಮೂರು ಅಲ್ಲೇ ಕರ್ತಾ ಹೊಡಿದ್ ನೋಡ್ಕೊಡ್ರಿ ಪೂರ್ತಿ ಭಾಗ ಹೋಗರು ಕರ್ತಾ ಹೊಡೀರಿ ಎಲ್ಲಿವರೆಗೆ ಆಗುತ್ತಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಎರಡು ಸಂಖ್ಯೆ ಇವಾಗ ನೋಡಿರಿ ಎ ಒಂಬತ್ತು ಸಾವಿರದೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಮತ್ತು ಬಿ ನಲ್ವತ್ತೈದು ಸಾವಿರ ಹೂಡಿಕೆಯೊಂದಿಗೆ ಆರು ತಿಂಗಳ ನಂತರ ಬಿ ಅವನೊಂದಿಗೆ ಸೇರುತ್ತಾನೆ ಯಾರೊಂದಿಗೆ ಯೊಂದಿಗೆ ಸೇರಿಕೊಳ್ಳುತ್ತಾನೆ ವರ್ಷದ ಕೊನೆಯಲ್ಲಿ ಎ ಮತ್ತು ಬಿಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಫಸ್ಟ್ ನೀವು ಮಾಡಬೇಕಾದೇನು ಎ ಒಂಬತ್ತು ಸಾವಿರ ಮೂರು ಜೀರೋ ಕ್ಯಾನ್ಸಲ್ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಅಂದ್ರೆ ಪೂರ್ತಿ ಹನ್ನೆರಡು ಇದ್ದಾನೆ ಯಾರು ಎ ನೆಕ್ಸ್ಟ್ ಬಿ ಮೂರು ಜೀರೋ ಕ್ಯಾನ್ಸಲ್ ಆರು ತಿಂಗಳ ನಂತರ ಅಂತ ಇದಾರೆ ಆರು ತಿಂಗಳು ಲೇಟ್ ಆಗಿ ಬರ್ತಾನೆ ಆರು ಅಂದರೆ ಹನ್ನೆರಡು ತಿಂಗಳಲ್ಲಿ ಆರು ತಿಂಗಳು ಲೇಟ್ ಆಗಿ ಬಂದ್ರೆ ಇನ್ನೆಕ್ಸ್ಟ್ ಹೋಯಿತು ಆರು ತಿಂಗಳು ವರ್ಷದ ಕೊನೆಯಲ್ಲಿ ಎ ಮತ್ತು ಬಿಗಳ ಗಳ ಲಾಭದ ಅನುಪಾತ ಎಷ್ಟು ಅಂತ ಕೇಳ್ತಾನೆ ಇಲ್ಲಿ ಎ ತಗೊಳ್ರಿ ಬಿ ತಗೊಳ್ರಿ ಎ ಎಷ್ಟಿದೆ ಒಂಬತ್ತು ಪೂರ್ತಿ ಹನ್ನೆರಡು ತಿಂಗಳು ಇರ್ತಾನೆ ಯಾರು ಎ ಬಿ ಎಷ್ಟಿದೆ ನಲವತ್ತೈದು ಎಷ್ಟು ತಿಂಗಳಾದಮೇಲೆ ಬರ್ತಾನೆ ಆರು ತಿಂಗಳಾದಮೇಲೆ ಇನ್ನೆಷ್ಟು ತಿಂಗಳು ಇತ್ತು ಆರು ತಿಂಗಳು ನೆಕ್ಸ್ಟ್ ನೋಡಿರಿ ಮೂರು ಮೂರಲೇ ಮೂರು ಎರಡು ನೆಕ್ಸ್ಟ್ ಮೂರು ನಾಲ್ಕಲೆ ಹನ್ನೆರಡು ಮೂರು ಒಂದಲೇ ಮೂರು ಮೂರೈದಲೇ ಹದಿನೈದು ನೆಕ್ಸ್ಟ್ ಮೂರು ಒಂದಲೇ ಮೂರು ಮೂರೈದಲೇ ಹದಿನೈದು ಎರಡು ಎರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಎಷ್ಟು ಉಳಿತ್ರಿ ಎರಡು ಅನುಪಾತ ಐದು ಎಷ್ಟಾಯಿತು ಎರಡು ಅನುಪಾತ ಐದು ಈಸಿಯಾಗಿ ಮಾಡಿರಿ ಇಲ್ಲೇ ನೋಡಿರಿ ಒಂಬತ್ತು ಎಂಟು ಹನ್ನೆರಡು ಇದೆ ಫೋರ್ಟಿ ಫೈ ಇಂಟು ಸಿಕ್ಸ್ ಇದೆ ಹೌದಾ ಇಷ್ಟೆಲ್ಲ ಬೇಡ ಸರ್ ಇಲ್ಲೇ ಈಸಿಯಾಗಿ ಮಾಡಿಬಿಡ್ರಿ ಅಂತಂದರೆ ಇಲ್ಲಿ ನೋಡಿರಿ ಇವಾಗ ನೋಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೈದಲೆ ನಲವತ್ತೈದು ಮೂರು ನಾಲ್ಕಲೆ ಹನ್ನೆರಡು ಹೌದಾ ಮೂರು ಎರಡಲೆ ಆರು ಎರಡು ಎರಡಲೆ ನಾಲ್ಕು ಎರಡು ಒಂದಲೆ ಎರಡು ಐದು ಒಂದಲೆ ಐದು ಎರಡು ಅನುಪಾತ ಐದು ಹೌದಾ ಓಕೆ ನೆಕ್ಸ್ಟ್ ಮುಂದೆ ಹೋಗೋಣ ಇವಾಗ ನೋಡ್ರಿ ಎ ಯು ಎಪ್ಪತ್ತು ಸಾವಿರ ರೂಪಾಯಿಯೊಂದಿಗೆ ವ್ಯಾಪಾರವೊಂದನ್ನು ಆರಂಭಿಸುತ್ತಾರೆ ಆರು ತಿಂಗಳ ನಂತರ ಯಾರು ಬರ್ತಾರೆ ಬಿ ಬಂದು ಏನು ಮಾಡ್ತಾನೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೂಡಿಕೆಯೊಂದಿಗೆ ಸೇರಿಕೊಳ್ಳುತ್ತಾರೆ ಯಾರ ಜೊತೆಗೆ ಎ ಜೊತೆಗೆ ಐವತ್ತೆರಡು ಸಾವಿರ ಲಾಭದಲ್ಲಿ ಬಿಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ ಎರಡ್ದಾರೆ ಎ ಮತ್ತು ಬಿ ಎ ಏನು ಮಾಡ್ತಾನೆ ಎಪ್ಪತ್ತು ಸಾವಿರ ಒಂದು ಜೀರೋ ಎರಡು ಮೂರು ನಾಲ್ಕು ಹೌದಾ ವ್ಯಾಪಾರವೊಂದನ್ನು ಆರಂಭಿಸುತ್ತಾರೆ ಅಂದರೆ ಹನ್ನೆರಡು ತಿಂಗಳು ಇರ್ತಾರೆ ಅಂದಂಗೆ ನೆಕ್ಸ್ಟ್ ಆರು ತಿಂಗಳ ನಂತರ ಯಾರು ಬರ್ತಾರೆ ಬಿ ಒಂದು ಎರಡು ಮೂರು ನಾಲ್ಕು ಹೂಡಿಕೆಯೊಂದಿಗೆ ಸೇರಿಕೊಳ್ತಾರೆ ಒಟ್ಟು ಲಾಭ ಎಷ್ಟು ಒಟ್ಟು ಲಾಭ ಐದು ಲಕ್ಷ ಇಪ್ಪತ್ತು ಸಾವಿರ ಒಂದು ಎರಡು ಮೂರು ನಾಲ್ಕು ಜೀರೋ ಕ್ಯಾನ್ಸಲ್ ಮಾಡಿರಿ ಎಲ್ಲ ಕಡೆ ನಾಲ್ಕು ಜೀರೋ ಕ್ಯಾನ್ಸಲ್ ಮಾಡಿದ್ರ ಅಲ್ಲೂ ನಾಲ್ಕು ಜೀರೋ ಕ್ಯಾನ್ಸಲ್ ಮಾಡ್ರಿ ಇವಾಗ ನೋಡ್ರಿ ಎ ಇದೆ ಅನುಪಾತ ಬಿ ಇದೆ ಏನು ಮಾಡ್ತಾನೆ ಏಳು ಪೂರ್ತಿ ಹನ್ನೆರಡು ತಿಂಗಳು ಇರ್ತಾನೆ ಬಿ ಏನು ಮಾಡ್ತಾನೆ ಆರು ತಿಂಗಳ ನಂತರ ಹನ್ನೆರಡು ಇಂಟು ಆರು ನೆಕ್ಸ್ಟ್ ನೋಡ್ರಿ ಹನ್ನೆರಡು ಹನ್ನೆರಡು ಹೋಯ್ತು ಏನು ಹೋಯ್ತು ಏಳು ಅನುಪಾತ ಆರು ಏಳು ಅನುಪಾತ ಆರು ಕುಡಿಸ್ರಿ ಹದಿಮೂರು ಒಟ್ಟು ಲಾಭ ಎಷ್ಟಿದೆ ಐವತ್ತೆರಡು ಹದಿಮೂರು ಎಷ್ಟಲೇ ಐವತ್ತೇಳು ಹದಿಮೂರು ನಾಲ್ಕು ಐವತ್ತೇಳು ಯಾರ ಕೇಳಿದರೆ ಬಿ ಕೇಳಿದರೆ ಬಿ ಎ ಪಾಲು ನೋಡ್ರಿ ಎಷ್ಟು ಉಂಟು ಮಾಡಿದಿರ ನಾಲ್ಕು ಇಲ್ಲೂ ನಾಲ್ಕು ಇಂಟು ಮಾಡಿರಿ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎಲ್ಲಿದೆ ಇಲ್ಲಿದೆ ಏನು ಕ್ಯಾನ್ಸಲ್ ಮಾಡಿದಿರ ಮೂರು ಜೀರೋ ಇಪ್ಪತ್ತ್ನಾಲ್ಕು ಸಾವಿರ ಹೌದಾ ನೋಡಿರಿ ಎ ಅನುಪಾತ ಬಿ ಕೊಟ್ಟಿದ್ದಾರೆ ಏಳು ಇಂಟು ಹನ್ನೆರಡು ಅಂದರೆ ಹನ್ನೆರಡು ತಿಂಗಳು ಇರ್ತಾನೆ ಬಿ ಏನು ಮಾಡ್ತಾನೆ ಆರು ತಿಂಗಳು ಅಂತ ಬರ್ತಾನೆ ಹನ್ನೆರಡು ಇಂಟು ಆರು ಹನ್ನೆರಡು ಹನ್ನೆರಡು ಕ್ಯಾನ್ಸಲ್ ಆಯಿತು ಇಲ್ಲಿ ಏಳು ಹೋಯಿತು ಇಲ್ಲಿ ಆರು ಆರುಯಿತು ಏಳು ಅನುಪಾತ ಆರು ಕೊಡಿಸ್ರಿ ಹದಿಮೂರಾಯಿತು ಒಟ್ಟು ಲಾಭ ಐವತ್ತೆರಡು ಇದೆ ಹದಿಮೂರು ಎಷ್ಟಲೇ ಐವತ್ತೆರಡು ಹದಿಮೂರು ನಾಲ್ಕುಲೇ ಐವತ್ತೆರಡು ಯಾರಿಗೆ ಕೇಳಿದರೆ ಬಿ ಕೇಳಿದರೆ ಇಲ್ಲಿ ಇಂಟು ನಾಲ್ಕು ಮಾಡಿದ್ರಾ ಇಲ್ಲೂ ಇಂಟು ನಾಲ್ಕು ಮಾಡಿರಿ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಸಾವಿರ ಹೌದಾ ನಿಮಗೆ ಇದನ್ನೆಲ್ಲ ಪಿ ಡಿ ಎಫ್ ಇಲ್ಲಿ ಕಳಿಸ್ತಾ ಇರ್ತೀನಿ ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಸ್ ಬೈ ಸಂತೋಷ್ ಸರ್ ಅಂತಿದೆ ಈ ಟೆಲಿಗ್ರಾಮ್ ಲಿಂಕ್ನಲ್ಲಿ ನಾನು ಪಿ ಡಿ ಎಫ್ ಹಾಕ್ತೀನಿ ಆ ಪಿ ಡಿ ಎಫ್ನಲ್ಲಿ ಡೌನ್ಲೋಡ್ ಮಾಡಿಕೊಡ್ರಿ ಓಕೆ ಯಾರ್ಯಾರು ಜಾಯ್ನ್ ಆಗಿರಲಲ್ಲ ಅವರು ಇದಕ್ಕೆ ಬೇಗ ಜಾಯಿನ್ ಆಗಿಬಿಡ್ರಿ ಮ್ಯಾಥ್ಸ್ ಬಾಯ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಮಾರ್ಚ್ ಹತ್ತರಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆನ್ಯುವಲ್ ಎಕ್ಸಾಮ್ಸ್ ಇರ್ತವೆ ಆ ಆನ್ಯುವಲ್ ಎಕ್ಸಾಮ್ಸ್ ಏನು ಮಾಡಿದರೆ ಪ್ರೀ ಆನ್ಲೈನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದಾರೆ ನಿಮಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಗೆ ಗೆ ಬರುತ್ತಲ್ಲ ಬರ್ತಲ್ಲ ಯಾವ್ಯಾವ ಸಬ್ಜೆಕ್ಟು ಸಬ್ಜೆಕ್ಟ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸೈನ್ಸ್ ಇದೆ ಕಾಮರ್ಸ್ ಇದೆ ಆರ್ಟ್ಸ್ ಇದೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಇದೆ ಈ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾರೆ ಯಾವುದು ದೂರಿನ ಇ ಲರ್ನಿಂಗ್ ಪ್ಲ್ಯಾಟ್ಫಾರ್ಮಿಂದ ಸಂತೋಷ್ ಲಾಲ್ ಫೌಂಡೇಶನ್ ಆ್ಯಪ್ನಲ್ಲಿ ಅದು ನಡೆಯುತ್ತೆ ಮಾರ್ಚ್ ಹತ್ತರಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ ಹೌದಾ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಡೌನ್ಲೋಡ್ ಮಾಡೋ ಲಿಂಕ್ ಇಲ್ಲಿದೆ ಇದು ಸ್ಕ್ಯಾನ್ ಕ್ಯೂ ಆರ್ ಮಾಡಿ ಸ್ಕ್ಯಾನ್ ಮಾಡ್ಕೊಳ್ಳಿ ಹೌದಾ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಮಾರ್ಚ್ ಹತ್ತರಿಂದ ಫ್ರೀ ಆನ್ಲೈನ್ ಕ್ವಶನ್ ಪೇಪರ್ ಸಾಲ್ವಿಂಗ್ ಇದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್